ನಮಸ್ಕಾರ ವೀಕ್ಷಕರೆ, ನೀವು ಕಾಣ್ತಾ ಇದ್ರಿ ದೈಚಿ ವರ್ಡ್ ವಾಹಿನಿಯ ಹಾಯ್ ಮಾತಾಡಿರಲೇ. ಇದು ಕುಂದಾಪುರ ಭಾಷೆಂಗಿ ಪುಕುಶಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಂಗೆ ನಾವು ಸುಮಾರು ಜನ ಪ್ರತಿಭೆಗಳನ್ನ ನಿಮಗೆ ಪರಿಚಯ ಮಾಡಿತ್ತು. ಹಾಗೆ ಇವತ್ತು ಮತ್ತೊಬ್ಬರು ಪ್ರತಿಭೆಯನ್ನ ನಾವು ನಿಮಗೆ ಪರಿಚಯ ಮಾಡ್ತಾ ಇತ್ತು. ನಂದೀಶ್ ಮಗವೀರ ಜನ್ನಾಡಿ, ಎಲ್ಲರೂ ಹೆಸರು ಕೇಳಿರ್ತೀರಿ. ಇವ್ರು ಎಷ್ಟು ಫೇಮಸ್ ಆಯ್ತಾರೆ ಅಂದ್ರೆ ನಿಮ್ಗೆ ಗೊತ್ತೇ ಇರ್ತ. ಮಹಿಷಾಸುರನ ಪಾತ್ರ ಮಾಡಿ ಇವರು ಆ ಪಾತ್ರದಲ್ಲಿ ಒಂದು ಕಂಬಕ್ಕೆ ಇವರು ತಲೆ ಗುದ್ದುತ್ರಲ್ಲ, ಅದೊಂದು ವಿಡಿಯೋ ಎಷ್ಟು ವೈರಲ್ ಆಯ್ತು ಅಂತ ಹೇಳಿದ್ರೆ, ಆ ವಿಡಿಯೋ ಕಣ್ಕಂಡೆ ಸುಮಾರು ಜನ ಇವರಿಗೆ ಅಭಿಮಾನಿಯಾಗಿರ, ತುಂಬಾ ಜನ ಅಭಿಮಾನಿ ಬಳಗನ್ನ ಇವರು ಹೊಂದಿರ. ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಇಷ್ಟು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ ಒಂದು ಯುವಕ ಅಂತ ಹೇಳಿದ್ರೆ ಅವರು ಅದು ನಂದೀಶ್ ಮಗವೀರ ಜನ್ನಾಡಿ ಅಂತ ಹೇಳಕ್ಕ. ನಾವು ಸುಮಾರು ಸಮಯದಿಂದ ಎಣಿಸ್ಕೊಂಡಿತ್ತು ಇವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಳಿ. ಆದ್ರೆ ಇವತ್ತೊಂದು ಒಳ್ಳೆ ಗಳಿಗೆ ಕೂಡಿ ಬಂದಿತ್ತು ಇವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಸೋಕೆ. ಹಾಗೆ ಸುಮಾರು ಜನ ಇದ್ರೊಟ್ಟಿಗೆ ಮಾತಾಡೋಕೆಲ್ಲ ವೇಟ್ ಮಾಡ್ತಾ ಇದ್ರು. ಹಾಗೆ ನೀವು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಇವ್ರೊಟ್ಟಿಗೆ ಮಾತಾಡ್ಲಕ್ಕ. ಅದಕ್ಕಿಂತ ಮುಂಚೆ ನಾನು ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಧನ್ಯವಾದ. ಓಕೆ, ಮತ್ತೆ ಹೆಂಗಿದ್ರಿ? ಇತ್ತಲ್ಲ. ಓಕೆ, ನಿಮ್ಮ ಒಂದು ಮಹಿಷಾಸುರನ ಪಾತ್ರದಿಂದ ತುಂಬಾ ಫೇಮಸ್ ಆಗಿರಿ ನೀವು. ನಾನು ಕಂಡೆ ಆ ವಿಡಿಯೋ, ಆ ವಿಡಿಯೋ ಕಾಮತಿ ಒಂಥರ ಮೈ ರೋಮಾಲ ಅಂತ ಎದ್ದು ನಿಲ್ಲುತ್ತೆ. ಓಕೆ, ನಿಮ್ಗೆ ಅದ್ರ ಬಗ್ಗೆ ನಾನು ಮಾತಾಡ್ತೆ. ಆದ್ರೆ ನೀವು ಎಷ್ಟು ವರ್ಷದಿಂದ ಇದ್ ಕಲಿತಾ ಇದ್ರಿ ಯಕ್ಷಗಾನ? ಈಗ 8 ವರ್ಷ ಆಯ್ತು ಮೇಳದಲ್ಲಿ ಇರ್ತಾ. 8 ವರ್ಷದಿಂದ? ಹೌದು. ಓಕೆ, ಫಸ್ಟ್ ನೀವು ಇಂತ ಮಾರಣಕಟ್ಟೆ ಮೇಳದಲ್ಲಿ ಇದ್ರೆ ಅಥವಾ ಅಂದ್ರೆ ಬೇರೆ ಮೇಳದಲ್ಲಿ ಇದ್ದಿದ್ರೆ ಫಸ್ಟ್? ಸ್ಟಾರ್ಟಿಂಗ್ ಹೋದಿದ್ದು ಮಡಮಕ್ಕೆ ಮೇಳಕ್ಕೆ, ಆಮೇಲೆ ಒಂದು ವರ್ಷ ಸಿಗಂದೂರು ಮೇಳಕ್ಕೆ ಹೋದೆ, ಅಲ್ಲಿಂದ ನೆಕ್ಸ್ಟ್ ಈಗ ಮಾರಣಕಟ್ಟೆ ಮೇಳದಲ್ಲಿ 2 ವರ್ಷ ಆಯ್ತು. ಓಕೆ, ಮಡಮಕ್ಕಿಯಿಂದ ಸಿಗಂದೂರು ಮೇಳ, ಸಿಗಂದೂರು ಮೇಳದಿಂದ ಮತ್ತೆ ಈಗ ಮಾರಣಕಟ್ಟೆ ಮೇಳದಿಗೆ ಇದ್ರಿ. ಮಾರಣಕಟ್ಟೆ ಮೇಳದಿಂದ 2 ವರ್ಷದಿಂದ? 2 ವರ್ಷ ಆಯ್ತು ಮಡಮಕ್ಕೆ. 5 ವರ್ಷ ಇದ್ದಿದ್ದೆ. ಹಾ, 5 ವರ್ಷ. ಓಕೆ, ನಿಮಗೆ ಹೆಂಗೆ ಅಂದ್ರೆ ಯಕ್ಷಗಾನದಂಗೆ ಬಾರಿ ಇಂಟ್ರೆಸ್ಟ್ ಬಂತು? ಯಾರು ಅಂದ್ರೆ ಮನೆಗೆ ಯಾರು, ನಾವು ಸಣ್ಕಿಪತಿಗೆಲ್ಲ ಆಟಕ್ಕೆ ಹೋಗ್ತಿತ್ತು ಮನೆ ರೊಟ್ಟಿಗೆ, ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ ಅವರೊಟ್ಟಿಗೆ ಕಾಮ್ಕ ಹೋತ್ ಅಷ್ಟೊತ್ತಿ ನಮ್ಗೆ ಏನೋ ಒಂದು ಖುಷಿ ಅವರ ಯಕ್ಷಗಾನ ವೇಷಭೂಷಣ ಎಲ್ಲ ಕಾಮ್ಕೆ. ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು? ನಮಗೂ ಹಾಗೆ, ಮೊದಲು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಯಕ್ಷಗಾನ ನೋಡೋದಂದ್ರೆ ಅಷ್ಟು ಖುಷಿ, ಎಲ್ಲ ಆಟ ಆದ್ರೂ ಬಿಡ್ತಾ ಇರ್ಲಿಲ್ಲ. ಹೋಗೋದೆ ಸಂಜೆ, ಸಂಜೆ ಹೋಗುದು, ಮತ್ತೆ ಮಾಡಿದ ಶಾಲೆಗೆ ಹೋಗುದು ಕಡಿಮೆ, ಆಟಕ್ಕೆ ಹೋಗುದು ಹೆಚ್ಚು. ಹಾಗೆ ಅದೇ ಅಭ್ಯಾಸ ಆಯ್ತು. ಮನೆಯಲ್ಲೂ ಹಾಗೆ, ಮನೆಯಲ್ಲೂ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೆ, ಅದೇ ನಮಗೂ ಅದೇ ಇಷ್ಟ ಆಯ್ತು. ಹಾಗಾಗಿ ಮೇಳದತ್ತೆ ಹೋಗ್ಬೇಕಾಗ ಮನ್ಸು ಬಂತು. ಅದ್ ಮೇಳದತ್ತನೇ ಹೋಗ್ಬೇಕಂತ ಮನ್ಸು ಬಂತು. ಹಾಗೆ ನಿಮ್ಮನೆಗೆ ಯಾರು ಯಕ್ಷಗಾನ ಮಾಡ್ತಾ ಇದ್ರ ಅಥವಾ ನೀವೇ ಫಸ್ಟ್? ನಮ್ಮ ಫ್ಯಾಮಿಲಿ ಅಂತ ಇಲ್ಲ, ಅಂದ್ರೆ ನನ್ನ ಚಿಕ್ಕಪ್ಪ ಒಬ್ರು ಇದ್ದಾರೆ ಚಂಡೆ ಮಂದಾರ್ತಿ ಮೇಳದಲ್ಲಿ ಇದ್ದಾರೆ, ಬಸವರಾಜ್ ಮುಂಡಾಡಿ ಅಂತ ಹೇಳಿ, ಅವರು ನಮ್ಮ ಚಿಕ್ಕಪ್ಪ. ಹಾಗೆ ನಮ್ಮ ಮತ್ತೆ ಅಷ್ಟು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ಹತ್ತಿರದಿಂದ ಇರುವುದಂದ್ರೆ ಅವರೊಬ್ರೆ. ಅವರೊಬ್ರೆ ಅವ್ರ ಬಿಟ್ರೆ ಮತ್ತೆ ಈಗ ನೀವೇ? ಹೌದು. ಸರಿ, ಓಕೆ. ನೀವಂದ್ರೆ ಈಗ ನಿಮ್ಮ ಯಕ್ಷಗಾನದ ಬಗ್ಗೆ ಎಲ್ಲ ನಾನು ಕೇಳ್ತೆ, ಅದಕ್ಕೆ ಮುಂಚೆ ನೀವು ನಿಮ್ದು ಒಂದು ಬಾಲ್ಯ, ಶಾಲಿ, ಮನೆ, ನಿಮ್ಮ ಊರ್ ಬಗ್ಗೆ ಎಲ್ಲ ಒಂದು ಕೇಳಿದ್ದಾರೆ. ನಮ್ಮ ಊರ ಬಗ್ಗೆ ಹೇಳುದಾದ್ರೆ, ನಾನು ಹುಟ್ಟಿ ಬೆಳೆದದ್ದೆಲ್ಲ ಸೌಡ ಅಂತೇಳಿ, ಜನ್ನಡಿ ಹತ್ರ ಸೌಡ. ಶಾಲೆಗೆ ಹೋದದ್ದು ಅಲ್ಲೇ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು 2ನೇ ತರಗತಿಯವರೆಗೆ ಘಟ್ಟದಲ್ಲಿ ಶಾಲೆಗೆ ಹೋಗಿದ್ದೆ. ಘಟ್ಟದಲ್ಲಿ? ಹೌದು, ಶೆಟ್ಟಿ ಬೈಲು ಅಂತ ಹುಂಚದ ಹತ್ರ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಬಂದದ್ದು ಸೌಡಕ್ಕೆ. ಸೌಡದಲ್ಲಿ ಓದಿದ್ದು, ಸೌಡದಲ್ಲಿ ಆಡಿದ್ದು, ಸೌಡದಲ್ಲೇ ಬೆಳೆದದ್ದು. ಆದ್ರೆ ಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಬಂದು ಉಳಿದದ್ದು ಜನ್ನಾಡಿಯಲ್ಲಿ. ಜನ್ನಾಡಿಗೆ ಬಂದೆ, ಈಗ ಇರುವುದು ಜನ್ನಾಡಿಯಲ್ಲಿ. ಈಗ ಹಾಗಾಗಿ ಅದು ನಂದೀಶ್ ಜನ್ನಾಡಿ ಅಂತಾನೆ ಆಗಿ ಹೋಯ್ತು. ನಂದೀಶ್ ಜನ್ನಾಡಿ ಅಂತ ಹೇಳಿ ಆಯ್ತು. ಹುಟ್ಟಿ ಬೆಳೆದದ್ದೆಲ್ಲ ಮಾತ್ರ ಸೌಡದಲ್ಲಿ. ಅಲ್ಲೇ ಅಲ್ಲೇ ನೀವು ಹುಟ್ಟಿ ಬೆಳೆದ? ಹೌದು. ಓಕೆ, ಫಸ್ಟ್ ನೀವು ವೇಷ ಹಾಕೋದು ಒಂದು ಎಷ್ಟನೇ ವರ್ಷದಲ್ಲಿ? ಸಾಧಾರಣ 15 ವರ್ಷದಲ್ಲಿ. 15 ವರ್ಷದಲ್ಲಿ? ಓಕೆ. ಫಸ್ಟ್ ಅದ್ ಹೆಂಗಿತ್ತು ಅಂದ್ರೆ, ನೀವು ಯಾರ ಹತ್ರ ಕಲಿತಾ ಇದ್ರಿ ಅಥವಾ ಅಂದ್ರೆ ಹಂಗೆ ಕಂಡ್ ಕಂಡ್ ಕಲ್ತದ್ದು? ಎಲ್ಲ ಕಂಡೆ ಕಲ್ತದ್ದು. ಕಲೀಲಿಕ್ಕೆ ಹೋಗೋದಕ್ಕೆ ಅವಕಾಶ ಸಿಕ್ಲೂ ಇಲ್ಲ. ಅಂದ್ರೆ ಶಾಲೆಗೆ ಹೋಗ್ತಾ ಇದ್ದೆ 8ನೇ ತರಗತಿ, 9ನೇ ತರಗತಿಗೆ ಹೋಗ್ತಾ ಇದ್ದೆ. ಮಧ್ಯ ರಜೆ ಸಿಕ್ತು. ರಜೆ ಸಿಕ್ಕಿದಾಗ ಹಾಗೆ ಮಾರಣಕಟ್ಟೆ ಮಡಮಕ್ಕೆ ಮೇಳಕ್ಕೆ ಹೋದದ್ದು. ಅಲ್ಲಿ ನೋಡ್ಲಿಕ್ಕೆ ಹೋದದ್ದು, ರಜೆ ಉಂಟಲ್ಲ ಅಂತ ಮೇಳದಲ್ಲ ಇದ್ದೆ. ಕ್ಲಾಸ್ ರಜೆ, ಅರ್ಧ ವರ್ಷಕ್ಕೆ ರಜೆ, ಅರ್ಧ ವರ್ಷಕ್ಕೆ ರಜೆಗೆ ಅಲ್ಲಿ ಹೋಗಿ ಅಲ್ಲೇ ಸೆಟ್ಲಿ ಆದದ್ದು. ಮತ್ತೆ ಬರ್ಲೇ ಇಲ್ಲ, ಮತ್ತೆ ಶಾಲೆಗೆ ಹೋಗ್ಲೇ ಇಲ್ಲ. ಶಾಲೆಗೆ ಹೋಗ್ಲೇ ಇಲ್ಲ. 9ನೇ ತರಗತಿ ಹೋದೆ, 9ನೇ ತರಗತಿ ಅರ್ಧದವರೆಗೆ ಅದು ಹಾಗೆ, ಅರ್ಧ ವರ್ಷಕ್ಕವರೆಗೂ ಹೋದೆ, ಮತ್ತೆ ಹೋಗ್ಲೇ ಇಲ್ಲ. ನಿಮ್ಗೆ ಅಂದ್ರೆ ಶಾಲೆಗೆ ಓದೋದ್ಕಿಂತ ನಿಮ್ಗೆ ಯಕ್ಷಗಾನನೇ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದು ಕಾಣ? ಯಕ್ಷಗಾನವೇ ಇಂಟ್ರೆಸ್ಟ್. ಓಕೆ, ಒಬ್ರು ಕಾಲ್ ಅಲ್ಲಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ನನ್ನ ಹೆಸರು ಹರೀಶ್ ಅಂತ, ಶಿವಮೊಗ್ಗದಿಂದ. ಓಕೆ ಹರೀಶ್, ಶಿವಮೊಗ್ಗದಿಂದ. ಓಕೆ, ಇವತ್ತು ಕಾರ್ಯಕ್ರಮದಲ್ಲಿ ನಂದೀಶ್ ಜನ್ನಾಡಿ ಇದ್ರು ಸರ್. ಗೊತ್ತು ಗೊತ್ತು, ಕೊಡಿ. ಓಕೆ ಓಕೆ, ಅವ್ರ ಹತ್ರ ಮಾತಾಡಿ. ನಂದೀಶ ಹರೀಶ್ ಅಣ್ಣ. ಒಳ್ಳೆದಾಯ್ದಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗೊತ್ತಾಯ್ತು ಗೊತ್ತಾಯ್ತು. ಮತ್ತೆ ಇನ್ನು ಒಳ್ಳೆ ಒಳ್ಳೆ ಮಟ್ಟದಲ್ಲಿ ಬೆಳಿ. ಇನ್ನು ಒಳ್ಳೊಳ್ಳೆ ಹೆಸರು ಮಾಡು. ಹೌದು,
ಶಿವಮೊಗ್ಗದಿಂದ ಫೋನ್ ಮಾಡಿ. ನನ್ನ ಅಜ್ಜನ ಮಗ. ಓಕೆ, ಅಜ್ಜನ ಮಗ. ಓಕೆ, ಅವ್ರಿಗೆ ಖುಷಿ ಆಗಿರುತ್ತೆ ಇವತ್ತು ನಂದೀಶ್ ಅವರು ಕಾರ್ಯಕ್ರಮಕ್ಕೆ ಬತ್ತರು, ಅವ್ರೊಟ್ಟಿಗೆ ಮಾತಾಡ್ಕೊಳ್ಳಿ. ಫಸ್ಟ್ ಕಾಲರ್ ಅವ್ರು. ನನ್ನ ನಿರೀಕ್ಷೆ ಇರಲಿಲ್ಲ, ನಿರೀಕ್ಷೆ ಇರಲಿಲ್ಲ. ಆರು ಕೂಡ ಕಾಲ್ ಮಾಡಿ, ಭಾರಿ ಖುಷಿ ಆಯ್ತು. ಕಾರ್ಯಕ್ರಮದ ಫಸ್ಟ್ ಕಾಲರ್ ತುಂಬಾ ಖುಷಿ ಆಯ್ತು. ಓಕೆ ಓಕೆ, ನೀನ್ ಹೇಳ್ರಿ ಇಲ್ಲಿ ಅಂದ್ರೆ 8ನೇ ಕ್ಲಾಸ್ ಅರ್ಧ ವಾರ್ಷಿಕ ರಜೆಗೆ ಯಕ್ಷಗಾನ ಅಂದ್ರೆ ಇಂಟ್ರೆಸ್ಟ್ ಬಂತು, ಮತ್ತೆ 9ನೇ ಕ್ಲಾಸ್ ಅರ್ಧ ಹೋದಷ್ಟೇ. ಅರ್ಧ ಹೋದೆ, ಅರ್ಧ ಹೋಗಿ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಮುಗಿಸಿದ್ದೆ. ಮತ್ತೆ ಯಕ್ಷಗಾನಕ್ಕೆ ಹೋದೆ. ಯಕ್ಷಗಾನಕ್ಕೆ ಹೋಗಿ ಒಂದ್ ವರ್ಷ ಮನೆಗೂ ಬರ್ಲಿಲ್ಲ. ಅಂದ್ರೆ ಯಕ್ಷಗಾನದಲ್ಲಿ ಇರ್ಬೇಕಂತ, ಮನೆಯಲ್ಲಿ ಯಕ್ಷಗಾನಕ್ಕೆ ಹೋಗೋದು ಬೇಡ ಅಂತ ಹೇಳೋದು. ಆದ್ರೆ ನನಗೆ ಯಕ್ಷಗಾನದಲ್ಲಿ ಇರ್ಬೇಕಂತ ಮನ್ಸು, ಹಾಗಾಗಿ ಒಂದ್ ವರ್ಷ ಮನೆಗೂ ಬರ್ಲಿಲ್ಲ. ಹಾಗೆ ಮಡಮಕ್ಕಿ ಮೇಳದಲ್ಲೇ ಇದ್ದೆ, ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಮೂಲ ಕಾರಣವೇ ಮಡಮಕ್ಕಿ ಮೇಳ. ನೆನ್ಪ್ ಮಾಡ್ಕೊಳ್ಳುದಂದ್ರೆ, ಅಂದ್ರೆ ಮೇಳಕ್ಕೆ ಹೋಗ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸೌಡ ಭಾಸ್ಕರ್ ಮತ್ತೆ ಸೌಡ ಸತೀಶ್ ಅಂತ ಹೇಳಿ. ಸೌಡ ಸತೀಶ್ ಅಂತ ಹೇಳಿದ್ರೆ ಅವರು ನಮ್ಮ ಊರಿನವರೇ, ಇಬ್ರು ನಮ್ಮ ಊರಿನವ್ರೆ, ಅಣ್ಣ ತಮ್ಮ ಅವರು ಇಬ್ರು. ಭಾಸ್ಕರ್ ಅಂತ ಹೇಳೋರು ಮಡಮಕ್ಕಿ ಮೇಳದ ಮ್ಯಾನೇಜರ್. ಅದೇ ಶಾಲೆ ರಜೆ ಇದ್ದಾಗ ಮೇಳಕ್ಕೆ ಬಾ ಅಂತ ಕರ್ಕೊಂಡು ಹೋದ್ರು. ಹೌದು, ನಿಮ್ಗೆ ಮನೆಗೆ ಅಂತ ಹೇಳಲಿಲ್ಲ, ನೀವ್ ಹೇಳ್ರಿ ಅಂದ್ರೆ ಮನೆಗೆ ಅವ್ರ ಹೇಳ್ತಾರೆ ಯಕ್ಷಗಾನ ಹೋಗೋದು ಬೇಡ ಅಂತ ಹೇಳ್ತಾರೆ. ನಿಮ್ಗೆ ಯಕ್ಷಗಾನ ಹೊಯ್ಕೊಳ್ಳಿ ಆಸೆ ಇತ್ತು, ಹಾಗೆ ಒಂದ್ ವರ್ಷ ಮನೆಗೆ ಬರ್ಲಿಲ್ಲ ಅಂತ ಹೇಳಿದ್ರಲ್ಲ, ಅಷ್ಟೊತ್ತು ನಿಮ್ ಮನೆಗೆ ಏನ್ ಬೇಜಾರು ಮಾಡ್ಕೊಳ್ಳಿಲ್ಲ? ಬೇಜಾರು ಮಾಡ್ಕೊಳ್ಳೋದಲ್ಲ, ಅವರು ಹೇಳುವುದಲ್ಲ, ತುಂಬಾ ಹರಕೆ ಹೇಳ್ಕೊಂಡಿದ್ರು. ಅಯ್ಯೋ ಮಗ ಮನೆಗೆ ಬರ್ಲಿ, ಮನೆಗೆ ಬರ್ಲಿ ಅಂತಲ್ಲ, ಶಾಲೆಗೆ ಹೋಗ್ಲಿ, ಯಕ್ಷಗಾನ ಹೋಗುದು ಬೇಡ ಅಂತ. ಆದ್ರೆ ಈಗ ಎಜುಕೇಶನ್ ಅಂದ್ರೆ ಈಗ ಇಂಪಾರ್ಟೆಂಟ್ ಅಲ್ಲ. ಹೌದೌದು, ಈಗ ಮಾತ್ರ ಹಂಗಿಲ್ಲ, ಈಗ ಖುಷಿ ಪಡ್ತಾರೆ. ಇಷ್ಟು ಫೇಮಸ್ ಆಗಿದ್ರಿ, ಯಾರಿಗಾದ್ರು ಖುಷಿ ಆಗ್ತೆ ನಿಮ್ಮ ಮನೆಯವರಿಗೆ. ಹಂಗೆ ನೀವೀಗ ಅಂದ್ರೆ ಫುಲ್ ಫೇಮಸ್ ಆದ ಅಂತೇಳಿ ಹೇಳಿದ್ರೆ ಮಹಿಷಾಸುರನ ಪಾತ್ರ ಮಾಡಿಲ್ಲ, ನೀವ್ ಎಣಿಸ್ಕೊಂಡಿದ್ರೆ ಇಷ್ಟು ಜನ ಅಭಿಮಾನಿಗಳ ನಿಮ್ಗೆ ಅಂದ್ರೆ ಭತ್ರ ಅಂತ ಹೇಳಿ? ನಿರೀಕ್ಷೆ ಇರ್ಲಿಲ್ಲ, ಆದ್ರೆ ಮೊದ್ಲಿಂದ ಒಂದು ಆಸೆ ಇತ್ತು, ಮಹಿಷಾಸುರ ವೇಷ ಮಾಡ್ಬೇಕಂತ ಒಂದ್ ಆಸೆ. ನಮ್ಮ ಶಾಲೆ ಇರುವುದು ಸೌಡದಲ್ಲಿ, ನಾನು ಆವಾಗ ಇದ್ದದ್ದು ಜನ್ನಡಿಯಲ್ಲಿ. ಶಾಲೆ ಮುಗಿಸಿ ಬರುವಾಗ, ನಡ್ಕೊಂಡು ಬರುವಾಗ ಯೋಚನೆ ಮಾಡುದು, ನಾನು ಮುಂಚೆ ದಿನ ಆಟಕ್ಕೆ ಹೋಗಿರ್ತೆ, ಮಾಡಿ ದಿನ ನಡ್ಕೊಂಡು ಬಪ್ಪತ್ತಿಗೆ ಅದನ್ನ ಅಳತೆ ಮಾಡುದು, ನಾನು ಮೈಸೂರ ಮಾಡ್ಬೇಕು, ಆ ವೇಷ ಮಾಡ್ಬೇಕು. ಮೈಸೂರ ವೇಷ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸಿಕ್ತು, ಹೌದು, ಅದಕ್ಕೆ ಅವಕಾಶ ಮಡಮಕ್ಕಿ ಮೇಳದಲ್ಲೇ ಸಿಕ್ತು. ಮಡಮಕ್ಕಿ ಮೇಳದಲ್ಲಿ ಸಿಕ್ತು. ನೆಕ್ಸ್ಟ್ ಮರಣಕಟ್ಟೆ ಮೇಳಕ್ಕೆ ಬಂದಾಗ ಬಣ್ಣದ ವೇಷಕ್ಕೆ ಬಂದೆ, ಅಲ್ಲಿ ಯಾವ ವೇಷವೇ ಸಿಕ್ತು, ಅಲ್ಲಿ ಸಿಕ್ಕಿದ್ದು ಮತ್ತೆ ಅದು ಹೆಚ್ಚಾಗ್ತಾನೆ ಹೋಯ್ತು. ಅದು ಹೆಂಗ್ ಅಂದ್ರೆ, ಎಲ್ಲ ಓಕೆ, ಒಬ್ರು ಕಾಲರ್ ರೆಡಿ ಇದ್ರು, ಸಾರಿ ಕಾರ್ಯಕರ್ತ ಇತ್ತು, ಮತ್ತೆ ನಾ ಕಾಲ್ ಮಾಡಿ, ಓಕೆ ಕಾಲರ್ ಇದ್ರು ಮಾತಾಡೋರೊಟ್ಟಿಗೆ. ಹಲೋ ನಮಸ್ತೆ, ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ತಮ್ಮ ಹೆಸರು? ರಾಘವೇಂದ್ರ ಅಂತ ಹೇಳಿ, ಮಾರಣಕಟ್ಟೆಯಿಂದ. ರಾಘವೇಂದ್ರ ಮಾರಣಕಟ್ಟೆಯಿಂದ? ಹೌದು. ಓಕೆ ಸರ್, ಮಾರಣಕಟ್ಟೆ ಮೇಳದರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ರು. ಹೌದು, ನಮ್ಮ ನಂದೀಶ್ ಜನ್ನಾಡಿ ಅವರು. ಹೌದು, ಅವ್ರ ಬಗ್ಗೆ ಎಂತ ಹೇಳ್ತೀರಿ ಸರ್? ಯಾವ್ದು ಮೇಡಮ್, ಅವ್ರ ಬಗ್ಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಹೇಳಲಿಕ್ಕೆ ಏನಿಲ್ಲ ಮೇಡಮ್, ರಿಯಲಿ ಹ್ಯಾಪ್ ಆಗ್ತಾ ನಿಮ್ಗೆ ದೇಜಿವಣ್ಣ ಅವ್ರು ಯಾಕಂತ ಹೇಳಿದ್ರೆ. ಹಾ, ಕೇಳ್ತಿತ್ತು ಸರ್, ಹೇಳಿ. ನಮ್ಮ ಮಾರಣಕಟ್ಟೆ ಮೇಳದ ಒಬ್ಬ ಕಲಾವಿದನ್ನ ನೀವು ಕರೆಸಿದ್ರಿ, ಅದರಲ್ಲೂ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಬಣ್ಣದ ವೇಷಧಾರಿಗಳಿಗೆ ಹೋದಂತ ಕಲಾವಿದರು ನಮ್ಮ ನಂದೀಶ್ ಜನ್ನಾಡಿ ಅವರು. ಅದರಲ್ಲೂ ನಮ್ಮ ಮಾರಣಕಟ್ಟೆ ಮೇಳ ಒಂದಲ್ಲ, ಮೂರ್ನಾಲ್ಕು ಮೇಳದಲ್ಲಿ ವೇಷವನ್ನು ಮಾಡಿದ್ರು, ಹಾಗೆ ಎರಡೂರು ಮೇಳದಲ್ಲಿ ಸಹ ವೇಷವನ್ನು ಮಾಡಿದ್ರು ಅವರು. ತುಂಬಾ ವೈರಲ್ ಆಗಿದೆ. ಅಂತ ಒಂದು ಕಲಾವಿದನ್ ನೀವು ಕರೆಸಿದ್ರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರಿ, ಓಕೆ ಓಕೆ, ಅವ್ರು ಇಲ್ಲೇ ಇದ್ರು, ಅವ್ರ ಜೊತೆ ಮಾತಾಡ್ಲಕ್ ನೀವು? ರಾಘವಣ್ಣ ನಮಸ್ತೆ. ಹಲೋ, ಹಲೋ, ನಮಸ್ತೆ ರಾಘವಣ್ಣ. ಜನ್ನಡಿ, ನಮಸ್ಕಾರ. ನಮಸ್ಕಾರ, ಖುಷಿ ಆಯ್ತು ಮಾರ ನೀವು ಆ ವೇದಿಕೆ ಮೇಲೆ ಬಂದು ಕೂತ್ಕೊಂಡಿದ್ದಕ್ಕೆ. ಹಾ, ನನಗೂ ಅಷ್ಟೇ, ತುಂಬಾ ಖುಷಿ ಆಗ್ತಾ ಉಂಟು. ಹೌದು, ನೀವು ಕಾಲ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಹೌದು, ಇನ್ನೂ ದೊಡ್ಡ ವೇದಿಕೆ ನೀವು ಕೂತ್ಕೊಂಡು ನಮ್ಗೆ ನಮ್ಗೆ ಒಂದು ಆಸೆ, ನಿಮ್ಮೆಲ್ಲರ ಆಶೀರ್ವಾದ ಉಂಟು ಅಂತ ಆದ್ರೆ ಅದಾಗ್ತದೆ. ಅವ್ರು ಹೇಳ್ತಿದ್ರು ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅದಾಗ್ತದೆ ಅಂತ ಹೇಳಿದ್ರು. ಹಲೋ, ಹಲೋ ಸರ್, ಕೇಂತಿತ್ತ ನಾವು ಮಾತಾಡ್ತಿದ್ದ? ಓಕೆ, ಕರೆ ಕಟ್ ಆಯ್ತು ಸರ್, ಮಾರಣಕಟ್ಟೆಯಿಂದ ಕಾಲ್ ಮಾಡಿರ. ಹೌದು, ರಾಘವಣ್ಣ ಅಂತ ಹೇಳಿ, ನನ್ನ ಸ್ನೇಹಿತರು. ಹೌದು, ನಿಮ್ಮ ಸ್ನೇಹಿತರು. ಹೌದು, ಓಕೆ, ನಾನು ನಿಮ್ಗೆ ಅದೇ ಮಹಿಷಾಸುರನ ಪಾತ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆ ವಿಡಿಯೋ ಕಣ್ಣಳಿಗೆ ನಮ್ಗೆಲ್ಲ ಒಂದ್ಸಲ ಮೈ ರೋಮ ಎದ್ದು ನಿತ್ಕೊಳತ್ತ ಆ ಮೂಮೆಂಟ್ ಅಲ್ಲಿ, ಅಂದ್ರೆ ನೀವು
ಆತರ ಎಣಿಸ್ಕೊಂಡಿದ್ರೆ ಅಂದ್ರೆ ಹಿಂಗೆ ಮಾಡ್ಕಂತಲಿ ಅಥವಾ ಆ ವೇಷ ಹಾಕ್ದಳಿಕೆ ನಿಮ್ಗೆ ಹಂಗ ಅನ್ಸ್ತಾ? ಅಯ್ಯೋ ಅಂದ್ರೆ ಆ ವೇಗದಲ್ಲಿ ನೀವು ಕೊಂಬಕ್ಕೆ ಗುದ್ದತ್ರಿ ಅಲ್ಲ, ಅದು ಹೆಂಗೆ? ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನಂಗೂ ಗೊತ್ತಾಗಿಲ್ಲ ಇಂದು. ಅಂದ್ರೆ ನಾನು ಆ ಸ್ಪೀಡ್ ಅಲ್ಲಿ ಗುದ್ದತೆ, ಆ ಸ್ಪೀಡ್ ತಪ್ಪಿರ್ಲೂ ಇಲ್ಲ, ಆ ಸ್ಪೀಡ್ ಗಿಂತ ಹೆಚ್ಚಾಗ್ಲೂ ಇಲ್ಲ, ಕಡಿಮೆ ಆಗ್ಲೂ ಇಲ್ಲ. ಅದೇ ಪ್ರಥಮ ಒಂದ್ಸಲಿ ಮಾಡಿದೆ, ಅದು ಮಾಡಿದ್ದೆ ನನ್ಗೆ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಮನ್ಸಾಯ್ತು. ಹಾಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋದೆ. ಅದರಿಂದ ನನಗೂ ಏನ್ ತೊಂದರೆ ಆಗ್ಲಿಲ್ಲ, ಅಭಿಮಾನಿಗಳಿಗೂ ಖುಷಿ ಆಗಿದೆ. ನಮ್ಗೆ ಬೇಕಾದ ಕಲಾವಿದ್ರು ಇಷ್ಟ ಪಡುವುದಷ್ಟೇ, ಅಭಿಮಾನಿಗಳು ಖುಷಿ ಪಡಬೇಕು ಅಷ್ಟೇ, ಅದೇ ನಮ್ಮ ಆಸೆ. ಕಲಾವಿದ್ರ ಆಸೆ ಅದೇ ಒಂದೇ, ಹೌದು. ನಮ್ಮ ಒಂದು ಏನ ನಮ್ಮ ಕಂಡು ಅಭಿಮಾನಿಗಳು ಸಂತೋಷ ಪಡ್ತಾರೆ. ನೀವು ಪ್ರಾಕ್ಟೀಸ್ ಮಾಡುವತ್ತೀಗಲ್ಲ ಈ ತರ ಮಾಡಿದ್ರ ಅಂದ್ರೆ ಈ ತರ ಕಂಬಕ್ಕೆ ಗುದ್ದುವಂತದ್ದು ಏನಾದ್ರು ಪ್ರಾಕ್ಟೀಸ್ ಮಾಡಿರಿ ಅಂತೇಳಿ. ಪ್ರಾಕ್ಟೀಸ್ ಇಲ್ಲ, ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡುವುದೇ ಇಲ್ಲ. ಯಾವುದು ನೇರ ಹೋಗುವಾಗ ರಂಗಸ್ಥಳಕ್ಕೆ ಹೋಗುವಾಗ ಭಾಗವತರ ಅಥವಾ ಅಲ್ಲಿ ಮುಖ್ಯ ಕಲಾವಿದ್ರ ಹತ್ರ ಕೇಳ್ಕೊಂಡೆ ನೇರ ರಂಗಸ್ಥಳಕ್ಕೆ ಹೋಗುವುದು, ಮತ್ತೆ ಅದು ಪ್ರಾಕ್ಟೀಸ್ ಅಂತ ಏನಿಲ್ಲ. ಇಲ್ಲ, ಇದು ಹಾಗೆ ರಂಗಸ್ಥಳಕ್ಕೆ ಹೋದಾಗ ಹೀಗೆ ಮಾಡ್ಬೇಕಂತ ಒಂದಿನ ಮನ್ಸಾಯ್ತು, ಮಾಡಿದೆ, ಅದು ಪಾಸ್ ಆಯ್ತು. ಪ್ರತಿದಿನ ಮಾಡಿದೆ. ಪ್ರತಿದಿನ ಅಂದ್ರೆ ಎಲ್ಲಿ ನೆಕ್ಸ್ಟ್ ಯಾವಾಗ ಯಕ್ಷಗಾನ ಇರ್ತಿತ್ತು ಅವಾಗೆಲ್ಲ ಮಾಡ್ತಾ ಇದ್ದೀವಿ. ಓಕೆ, ನಿಮಗೆ ನೋವು ಆತರ ಏನಾದ್ರೂ ಆಯ್ತಾ ತಲೆಗೆ ನೋವು? ಇಲ್ಲ, ತಲೆಗೆ ನೋವು ಆಗುದಿಲ್ಲ. ನಾನು ಮಾಡ್ತಾ 2 ವರ್ಷ ಆಯ್ತು, 2 ವರ್ಷ ಅಲ್ಲ, ಮಡಮಕ್ಕಿ ಮಾಡದಲ್ಲಿ ಇರುವಾಗ್ಲೂ ಅದನ್ನು ಮಾಡಿದ್ದೆ, ಆದ್ರೆ ಅಷ್ಟು ಪ್ರಚಾರಕ್ಕೆ ಬರ್ಲಿಲ್ಲ. ಇಲ್ಲಿ ಈಗ್ಲೂ ಮಾಡ್ತಾ ಇದ್ದೇನೆ, ನನಗೆ ಒಂದು ದಿನ ಸಮಸ್ಯೆ ಆದದಿಲ್ಲ. ಕಂಟಿನ್ಯೂ ಒಂದು 6-7 ದಿನ ದೇವಿ ಮಹಾತ್ಮೆ ಆದದ್ದು ಉಂಟು ನಮ್ಮ ಮೇಳದಲ್ಲಿ. 6-7 ದಿನ ಕಂಟಿನ್ಯೂ ಹಾಗೆ ಮಾಡಿದ್ದೇನೆ, ಮಾಡಿದ ಎದ್ದು ಮೇಳಕ್ಕೆ ಹೋಗಿದ್ದೇನೆ, ಏನು ತೊಂದರೆ ಆಗ್ತಿಲ್ಲ. ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ದಿನಕರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ? ಹಲೋ, ಸಾಸ್ತಾನದಿಂದ ದಿನಕರ್. ಹಲೋ ಹಲೋ, ಕೇಳ್ತಾ ಇತ್ತ ಸರ್? ಹಾ, ಕೇಳ್ತಿದೆ. ಓಕೆ, ಸಾಸ್ತಾನದಿಂದ ಕಾಲ್ ಮಾಡ್ತಾ ಇದ್ರಿ ಅಲ್ಲ? ಹಲೋ 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 ಸರ್, ನಮ್ಗೆ ನಿಮ್ ವಾಯ್ಸ್ ಕೇಳ್ತಿತ್ತ, ನಿಮ್ಗೆ ನನ್ ವಾಯ್ಸ್ ಕೇಳ್ತಿತ್ತ? ಹಾ, ಕೇಳ್ತಿದೆ ಕೇಳ್ತಿದೆ. ಓಕೆ ಸರ್, ಇವತ್ತು ಕಾರ್ಯಕ್ರಮದಲ್ಲಿ ನಂದೀಶ್ ಮಗುವೀರ ಇದ್ರು. ಅವ್ರ ಯಕ್ಷಗಾನ ಎಲ್ಲ ಕಂಡಿರಿ ನೀವು? ಓಕೆ, ಅವ್ರ ಅಭಿಮಾನಿ ಕೂಡ ಹೌದು ನೀವು? ಅಭಿಮಾನಿ ಕೂಡ ಹೌದು. ಓಕೆ, ಅವ್ರ ಹತ್ರ ಮಾತಾಡಿ ಸರ್, ಇಲ್ಲೇ ಇದ್ರು. ನಮಸ್ತೆ ಅಣ್ಣ. ನಮಸ್ತೆ. ಮತ್ತೆ? ಹಲೋ. ಮತ್ತೆ ವಿಶೇಷ? ವಿಶೇಷ ಹೇಳ್ಬೇಕು, ಎಲ್ಲ ನೀವೇ ಹೇಳುದು. ಕೊರೋನಾ ನಂದೀಶ್ ಚನ್ನಡಿಯವರೇ. ಹಲೋ. ಹೇಳಿ ಹೇಳಿ. ಹಲೋ. ಹೇಳಿ ಹೇಳಿ. ಹಲೋ ಸರ್, ಕೇಳ್ತಾ ಇತ್ತ ನಿಮ್ಗೆ, ಹೇಳಿ. ಸರ್, ಕೇಳ್ತಾ ಇತ್ತು, ನೀವೆಂತ ಹೇಳ್ತಾ ಇದ್ರಿ ಹೇಳಿ. ಬಡಗಿನಲ್ಲಿ ನಾನು ಕೇಳುದು ಕಂಬಕ್ಕೆ ಗುದ್ದಿ ಪ್ರೇಮ ಸಾಕಿ ಪ್ರಥಮವಾಗಿ ನಂದೀಶ್ ಚನ್ನಡಿ ಅವರು ಕೇಳುದು. ಬಡಗಿನಲ್ಲಿ ಏನೋ ಆ ಪ್ರಶ್ನೆ, ಅದಕ್ಕೆ ಪ್ರಶ್ನೆ ಕೇಳಿದ್ದೆ. ಹೌದಾದ್ರೆ ನಾನು ಕಂಡು ಮಟ್ಟಿಗೆ ಈ ಸಂದರ್ಭದಲ್ಲಿ ನಾನು ಮಾತ್ರ ಅಲ್ಲ, ಇದ್ದಾರೆ ಈ ರೀತಿ ಮಾಡ್ತಾ ಇದ್ದವ್ರು ಇದ್ದಾರೆ. ಸರ್, ಅವ್ರು ಹೇಳ್ತಾ ಇದ್ರು ಸರ್? ಓಕೆ, ಅವ್ರು ಕೇಳ್ತಾ ಇದ್ರು ಅಂದ್ರೆ ಕಂಬಕ್ಕೆ ಗುದ್ದಿದ್ದು ಬಡಗಿನಲ್ಲಿ ನೀವು ಒಬ್ಬರೇನ ಫಸ್ಟ್ ನೀವು ಒಬ್ಬರೇನ ಕೇಳ್ತಾ ಇದ್ರು? ಈ ಆ ರೀತಿ ನೋಡಿದ ಹೌದಂತಾದ್ರೆ ಈಗ ಹಿಂದೆ ಮಾಡ್ತಾ ಇದ್ರಂತೆ, ಆದ್ರೆ ನಾನು ನೋಡ್ಲಿಲ್ಲ ಯಾರಂತ. ಈಗ ಮಾಡ್ತಿರೋದು ನಾನೇ. ಈಗ ಮಾಡ್ತಿರೋದು ನೀವೇ, ಈಗ ಫೇಮಸ್ ಆಗಿರೋದು ನೀವು ಒಬ್ಬರೇ. ಓಕೆ, ಹಾಗೆ ಇಷ್ಟೊತ್ತರಿಗೆ ಮಾತಾಡ್ತಾ ಇತ್ತಲ್ಲ ನಿಮ್ಮ ಕಂಬಕ್ಕೆ ಗುದ್ದುವಂತ ಒಂದು ದೃಶ್ಯ, ಅಂದ್ರೆ ಮೈ ಜುಮ್ ಅಂತ ಅಂದೇಳಿ. ಹಾಗೆ ವೀಕ್ಷಕರಿಗೂ ಕೂಡ ಇವರು ಒಂದು ಯಕ್ಷಗಾನದ ಒಂದು ವಿಡಿಯೋ ತೋರಿಸ್ಕಂತ ನಮ್ಗೆ ಆಸೆ ಆಗ್ತಿತ್ತು. ಅವ್ರು ಯಾವ ತರ ಇದು ಮಾಡಿ ಕಂಬಕ್ಕೆ ತಲೆ ಗುದ್ದಿರ ಅಂತೇಳಿ. ಹಾಗೆ ವೀಕ್ಷಕರೇ, ನಿಮ್ಗೋಸ್ಕರ ಇವರು ಯಕ್ಷಗಾನದಲ್ಲಿ ಕಂಬಕ್ಕೆ ತಲೆ ಗುದ್ದಿರುವಂತ ಒಂದು ಸಣ್ಣ ಜಲಕಿತ್ತು, ಅದನ್ನ ಕಣ್ಕೊಂಡಪ್ಪ ಬನ್ನಿ. Thank you.
ಎಸ್ ವೀಕ್ಷಕರ ಇವರ ಯಕ್ಷಗಾನದ ಒಂದು ಸಣ್ಣ ಜಲಕ್ ನಾವು ಕಣ್ಕೊಂಡು ಬಂತು. ಆ ವಿಡಿಯೋದ ಬಗ್ಗೆ ನಾನು ನಿಮ್ಮ ಹತ್ರ ಕೇಂತೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ಹಲೋ, ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಓಕೆ, ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ರಿ? ಹೌದು 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 ಹೌದು. ಓಕೆ, ನಂದೀಶ್ ಜನ್ನಾಡಿ ಅವರು ಇದ್ರ ಬಡಗುತ್ತಿಟ್ಟ ಬಯಲಾಟ ಮೇಡ ಕಲಾವಿದರನ್ನ ಕರ್ಕೊಂಡು ಹೋಗಿ ನೀವು ಅಷ್ಟೊಂದು ಪ್ರೋಗ್ರಾಮ್ ಮಾಡ್ತಾರೆ ನೋಡಿ, ಅವ್ರ ಬಗ್ಗೆ ಒಂದು ಕನ್ಸಲ್ಟ್ ಮಾಡಿ ಪ್ರೋಗ್ರಾಮ್ ಮಾಡಿದ್ರೆ ನೋಡಿ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಗುತ್ತೆ. ಓಕೆ ಸರ್, ಹಾಗೆ ನಂದೀಶ್ ಅವ್ರ ಬಗ್ಗೆ ಹೇಳುದಾರ? ನಂದೀಶ್ ಅವ್ರು ನಿಜವಾಗ್ಲೂ ಅದು ಹೇಳಲ್ಲ ಕೈ, ನಮ್ಮ ಬಯಲಾಟದ ಒಬ್ಬ ಹುಡುಗ, ಸಣ್ಣ ವಯಸ್ಸಿನ ಹುಡುಗ, ಮೈಸೂರು ಪಾತ್ರ ಮಾಡ್ಬೇಕು ಬಹಳ ಕಷ್ಟ ಇದೆ ಮೇಡಮ್. ಅದು ತುಂಬಾ ಸುಲಭ ಇಲ್ಲ, ಅಷ್ಟು ಸುಲಭದಲ್ಲಿ ಇಲ್ಲ. ಆ ಪಾತ್ರಕ್ಕಾದ್ರೆ ಒಂದು ಘನತೆ ಗೌರವ ಇದೆ, ಅದನ್ನ ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಅವ್ರು. ತಕ್ಕ ಮಟ್ಟಿಗೆ ಮಾಡ್ತಿದ್ರೆ ಬೆಳೀತಾ ಇದ್ರೆ ಬೆಳೀಲಿ, ಒಳ್ಳೇದಾಗ್ಲಿ, ರಾಮಲಿಂಗೇಶನ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನ್ ಕೇಳ್ಕೊತೀನಿ ಮೇಡಮ್ ಅವರಿಗೆ. ಕೊಡಿ ಕೊಡಿ ಕೊಡಿ. ಹಲೋ, ನಂದೀಶ್ ಅಣ್ಣ ನಮಸ್ಕಾರ. ನಮಸ್ತೆ ಸರ್, ರಾಘವೇಂದ್ರ ಹಾರ್ಮನ್ ಅಂತ ಹೇಳಿ, ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಒಳ್ಳೇದಲ್ಲಿ ಅಣ್ಣ, ಟಿವಿ ಎಲ್ಲ ಹೋಗಿ ಮಾತಾಡ್ತಿದ್ರಿ ಅಲ್ಲಿ. ಅಣ್ಣ ಅಂತ ಹೇಳ್ಬೇಡಿ ಬರ್ರಿ. ಇಲ್ಲ ಇಲ್ಲ, ಒಳ್ಳೇದಲ್ಲಿ, ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ನಮ್ ಪ್ರೋತ್ಸಾಹ ಮತ್ತೆ ಮಾಧ್ಯಮದ ಪ್ರೋತ್ಸಾಹ ಎಲ್ಲ ಪ್ರೋತ್ಸಾಹ ನಿಮ್ಗಿರುತ್ತೆ. ಹೌದು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮತ್ತೆ ಇನ್ನು ಎತ್ತರಕ್ಕೆ ಬೆಳೀರಿ, ರಾಯರ ಆಶೀರ್ವಾದ, ಬ್ರಹ್ಮಿಂಗ್ ಆಶೀರ್ವಾದ ಇರುತ್ತೆ ನಿಮ್ಮೇಲೆ, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಬೇಕು. ಖಂಡಿತ 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 ಜನಡಿಯರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಘವೇಂದ್ರ ಅವ್ರು ಬೆಂಗಳೂರಿಂದ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು ಬ್ರಹ್ಮಲಿಂಗೇಶ್ವರ ಆಶೀರ್ವಾದ ನಿಮ್ಗಿರುತ್ತೆ, ರಾಯರ ಆಶೀರ್ವಾದ ಇರುತ್ತೆ ನೋಡಿ, ಹಾಗೆ ಜನರ ಆಶೀರ್ವಾದನ ಇರ್ಕೊಂಡ್ರೆ ನೀವು ಹೇಳ್ತಾ ಇದ್ರಿ. ನಾ ಹಾಗೆ ಕಾಲ್ ಒಪ್ಪಕ್ಕಿಂತ ಮುಂಚೆ ನಾನು ವಿಡಿಯೋ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದೆ. ನಾವೀಗ ನಿಮ್ಮ ಅಂದ್ರೆ ಯಕ್ಷಗಾನದ ವಿಡಿಯೋ ನೀವು ಕಾಣ್ತಾ ಇದ್ರಿ, ಸಪೋಸ್ ಈಗ ನೀವೀಗ ಕಂಡ್ರಿ ಅಲ್ಲ, ಈಗ ನಿಮ್ಮ ಹೆಂಗೆ ಮಾಡಿರಿ ಅಂತ ಹೇಳಿ, ಸಪೋಸ್ ನೀವೊಂದೀಗ ಪ್ರೇಕ್ಷಕರ ಈ ಕಾಮ್ದಾರ್ ನಿಮ್ಗೆ ಹೆಂಗ್ ಎಂತ ಅನಿಸ್ತಿತ್ತ ಆ ವಿಡಿಯೋ ಕಂಬತ್ತಿಗೆ? ನನಗೆ ಒಂಥರ ಆಶ್ಚರ್ಯ ಆಗುತ್ತೆ, ಅಂದ್ರೆ ನಾನು ಇದು ಮಾಡಿದ್ದು ಹೌದಾ ಅಂತ ಹೇಳಿ ಅಂತ ನಾನು ಈಗ ಎಲ್ಲ ಅಭ್ಯಾಸ ಆಯ್ತು. ಪ್ರಥಮ ವಿಡಿಯೋ ಎಲ್ಲ ವೈರಲ್ ನೋಡಿದಾಗ ನಂಗೆ ಒಂಥರ ಆಶ್ಚರ್ಯ ಆಯ್ತು, ಹೀಗ ಆಗ್ತದೆ ಅಂತ ನಾನು ಎಣಿಸ್ಲಿಲ್ಲ, ಸಾಧ್ಯನೇ ಇಲ್ಲ. ಹಂಗೆ ಇದು ವಿಡಿಯೋ ಎಲ್ಲ ವೈರಲ್ ಆದ್ಮೇಲೆ ಎಲ್ಲೋ ಒಂದ್ ಕೆಲವ್ ನೆಗೆಟಿವ್ ಒಂದ್ ಮಾತು ಬಂದೇ ಬರುತ್ತೆ, ಹಂಗೆ ನಿಮ್ಗೂ ಕೂಡ ಬಂದಿತ್ತ ನೆಗೆಟಿವ್? ಬಂದಿದೆ, ಬೇಕಾದನ್ನು ಸ್ವೀಕರಿಸಿದ್ದೇನೆ, ಕೆಲವೊಂದನ್ನು ಸ್ವೀಕರಿಸಬೇಕಾಗ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲದನ್ನು ಸ್ವೀಕಾರ ಮಾಡಿದ್ದೇನೆ ನಾನು ಎಲ್ಲದನ್ನು. ಓಕೆ ಓಕೆ, ಹಂಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಸುಶಾಂತ್ ಅಂತ ಹೇಳಿ ವಣಸೆಯಿಂದ ಕಾಲ್ ಮಾಡ್ತಾ ಇದ್ರು. ನಮಸ್ತೆ ಸುಶಾಂತ್ ಅವರೇ. ಹಲೋ ಹಲೋ, ನಮಸ್ತೆ ಸುಶಾಂತ್. ಮೇಡಮ್ ನಾವು ವಣಸೆಯಿಂದ. ವಣಸೆಯಿಂದ ಗೊತ್ತಾಯ್ತು ಸರ್. ನಾವು ಹಾಯ್ ನಂದೀಶ್, ಹೇಗಿದ್ದೀರಾ? ನಾವು ಅಡ್ಡಿಲ್ಲ, ನೀವು ಹೆಂಗಿದ್ರಿ? ನಾನು ಇವತ್ತು ನಿಮ್ಗೆ ಬೆಳಗ್ಗೆ ಮೆಸೇಜ್ ಮಾಡಿದ್ನಲ್ಲ, ಇವತ್ತು ನಾನು ಕಾಲ್ ಮಾಡ್ತೀನಿ ಅಂತ. ಗೊತ್ತಾಯ್ತು ಗೊತ್ತಾಯ್ತು. ನಾವು ನಂದೀಶ್ ಜನ್ನಡಿಯವರ ಹಳೆ ಅಭಿಮಾನಿ ಮೇಡಮ್. ಎಲ್ಲ ಆಟ ಬಾರಿ ಅಭಿಮಾನಿ ಅಂತ ಹೇಳ್ತಿದ್ರಿ ನೀವು. ಎಲ್ಲ ಆಟ ಆದ್ರೂ ಬಿಡುವುದಿಲ್ಲ, ಪ್ರತಿ ಆಟಕ್ಕೆ ಬರ್ತಾರೆ. ಅವ್ರಿಗೆ ಗೊತ್ತು ಮೇಡಮ್, ಅವ್ರು ಬಾರಿ ಫ್ರೆಂಡ್. ಹಂಗ ನೀವು ಇವತ್ತು ಕಾಲ್ ಮಾಡ್ಕೇ ಸರ್, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ತಿತ್ತು. ನಾನ್ ಇವತ್ತು ಹಗಲಿನ ಕನೆಕ್ಟ್ ಮಾಡ್ತೇನೆ, ಇದೆ ಕನೆಕ್ಟ್ ಆಗಲಿಲ್ಲ, ಈಗ ಕನೆಕ್ಟ್ ಆಯ್ತು. ಆಯ್ತು, ತುಂಬಾ ಕಾಲರ್ಸ್ ಎಲ್ಲ ಇದ್ರಲ್ಲ ಸರ್, ಹಂಗೆ ಕನೆಕ್ಟ್ ಆಗಿಲ್ಲ. ಹೌದು ಮೇಡಮ್, ಆಲ್ದಲ್ಲಿ ನಮ್ಮ ಆಲೂರಲ್ಲಿ ಒಂದು ಆಟ ಆಗಿತ್ತಲ್ಲ ಮೇಡಮ್, ಇಲ್ಲಿ ನಂದೀಶ್ ಜನ್ನಡಿ ಅವರು ಪಿಡೂರ್ ಮೇಲೆ ಅತಿಥಿಯಾಗಿ ಬಂದಿದ್ರಲ್ಲ. ಹೌದೌದು, ಅದ್ರದ್ದು ಯೂಟ್ಯೂಬ್ ಅಲ್ಲಿ ಫುಲ್ ಇದಾಗ ವೈರಲ್ ಆಗ್ಬಿಟ್ಟು, ಅದ್ರದ್ದು ಫುಲ್ ಹೊರತನೇ ಇದೆ ಮೇಡಮ್. ಅವಾಗ ಅದು ಯೂಟ್ಯೂಬ್ ಅಲ್ಲಿ ಅವರು ಹೆಚ್ಚು ಒಂದೂವರೆ ಲಕ್ಷ ವ್ಯೂ ಆಗಿದ್ದೆ ಅಲ್ಲಿಂದ. ಓಕೆ ಸರ್, ನೀವು ಕೂಡ ಅವ್ರದ್ದು ಒಂದು ಯಕ್ಷಗಾನನು ಮಿಸ್ ಮಾಡ್ಕಂತಿಲ್ಲ? ಇಲ್ಲ ಮೇಡಮ್, ಎಲ್ಲ ವಿಡಿಯೋ ನೋಡ್ಬಿಟ್ರಿ, ನೋಡಿದ್ರೆ ಡೋಣ ಮಾಡ್ಕೊಂಡ್ ಮತ್ ನೋಡೋದು. ಮತ್ತನ ಕಾಂತ್ರಿ, ಅಷ್ಟು ದೊಡ್ಡ ಅಭಿಮಾನಿ ನೀವು. ಹೌದೌದು, ನಮ್ಮ ನಮ್ಮ ಅತ್ತಿಗೆ ಮಗುವಿಗೆ ಅವ್ರು ನೋಡೋದು ಫುಲ್ ಇದು, ಅವ್ರದ್ದು ಗಾಡಿಗೆಲ್ಲ ಗುದ್ದು ಹೋಗು. ಚಿಕ್ಕ ಮಗು ಇವ್ರ ಫ್ಯಾನ್ಸ್ ಆಯ್ತು. ಅವ್ರ ಅವಂತೂ ಭಾರಿ ಫ್ಯಾನ್ ಮೇಡಮ್, ನಾ ಒಂದು ವಿಡಿಯೋ ಹಾಕು ಮೈಸೂರು ವಿಡಿಯೋ ಹಾಕು ವಿಡಿಯೋ ಹಾಕು ಅಂತಾರು. ಹೌದು, ತುಂಬಾ ಮಕ್ಕಳು, ತುಂಬಾ ಜನ ವಿಡಿಯೋ ಕಳಿಸಿದ್ರು. ನಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಮಸ್ತ್ ಜನ ಇದ್ದಾರೆ ಮೇಡಮ್, ಅವ್ರ ಫ್ಯಾನ್ಸ್. ಇವ್ರು ಕಾಲ್ ಮಾಡ್ಬೇಕಂತ ಎಲ್ಲ ಟ್ರೈ ಮಾಡ್ತಾರೆ, ಕನೆಕ್ಟ್ ಆಗ್ತಿಲ್ಲ ಅವಾಗ್ಲಿಂದ. ಎಲ್ಲ ಟ್ರೈ ಮಾಡ್ತಾ ಇದ್ರೆ ಇವರೊಟ್ಟಿಗೆ ಮಾತಾಡ್ಕಂತ ಹೇಳಿ ಎಲ್ಲ ಮಾಡ್ತಿದ್ದೆ, ಈಗ ನಂಗೆ ಒಬ್ನಿಗೆ ಕನೆಕ್ಟ್ ಆಯ್ತು, ಅದೃಷ್ಟ ಇದ್ದಿತ್ತು. ಅದೃಷ್ಟ ಆಯ್ತು ನಿಮ್ಗೆ ಅವರೊಟ್ಟಿಗೆ ಮಾತಾಡಕ್ ಸರ್. ಅವ್ರಿಗೆ ಹೇಳ್ತೀವಿ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ. ಓಕೆ ಓಕೆ, ತ್ಯಾಂಕ್ ಯು, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಫೋನ್ ಮಾಡಿದ್ದು.
ಹೌದು ನಂದೀಶ್ವರ್ ಇವತ್ತು ಹೇಳಿದ್ದೆ ನಾನು ಸ್ಟೇಟಸ್ ಹಾಕಿದ್ರ ಬೆಳಗ್ಗೆ ನೋಡಿದ್ದೆ ಟೈಮ್ ಸಿಗ್ಲಿಲ್ಲ ಕಾಲ್ ಕರೆಕ್ಟ್ ಆಗ್ಲಿಲ್ಲ ಇವತ್ತು ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಫೋನ್ ಮಾಡೋದಕ್ಕೆ ಆಯ್ತು ಮೇಡಮ್ ಪ್ರೋಗ್ರಾಮ್ ಕಾಣ್ತಾ ಇರಿ ಹಿಂಗೆ ಓಕೆ ನೀವು ಹೇಳ್ರಿ ಅಂದ್ರೆ ನೆಗೆಟಿವ್ ಮಾತು ಬಂತಂತ ಹೇಳಿ ಎಲ್ಲ ತಗೊಂಡ್ ಮನ್ಸಿಗೆ ತಗೊಂಡು ಕಡೆ ಬೇಜಾರ ಇಲ್ಲ ನಿಮ್ಗೆ ಈ ತರ ಮಾತು ಬರ್ತಲ್ಲ ಬೇಸರ ಆಗ್ತದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಒಬ್ರು ಮುಂದ್ ಹೋಗ್ತಾರೆ ಅಂತ ಆದ್ರೆ ಎಲ್ಲರೂ ಪ್ರೋತ್ಸಾಹ ಮಾಡುದಿಲ್ಲ ಕೆಲವರು ಅವ್ರ ಕಾಲು ಎಳಿಲಿಕ್ಕೂ ನೋಡ್ತಾರೆ ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ನಂಬಿಕೊಂಡು ಬಂದದ್ದು ಕಲಾದೇವಿ ಅಂತ ಅದ್ರದ್ದು ಆಶೀರ್ವಾದ ಉಂಟು ಅಂತ ನಾವು ಮಾಡುವುದು ಅಷ್ಟೇ ಕಾಲು ಎಳಿಯೋರು ಇರ್ತರು ನಾವು ಅದನ್ನೆಲ್ಲ ಲೆಕ್ಕಕ್ಕೆ ತಕೊಂಡು ನಾವು ಮುಂದೆ ನಡೀತಾ ಇರ್ಬೇಕಂತ ಹೇಳ್ತಾರೆ ನಮ್ಮೊಟ್ಟಿಗೆ ನಂದೀಶ್ ಜನಾಡಿ ಇದ್ರ ಅವರೊಟ್ಟಿಗೆ ಮಾತಾಡ್ತಾ ಇತ್ತ ಅವರೊಟ್ಟಿಗೆ ಇನ್ನು ಮಾತಾಡ್ಕ ಆದ್ರೆ ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ರು ಅವರೊಟ್ಟಿಗೆ ಮಾತಾಡಿ ಮತ್ತೆ ನಾವು ಮಾತಾಡ್ತು ಹಲೋ ಹಲೋ ರಂಜಿತ್ ಅಂತ ಹಲೋ ಹಲೋ ನಮಸ್ತೆ ಹಲೋ ಕೇಳಿದಿಲ್ಲ ರಂಜಿತ್ ಅಂತಲ್ಲ ಓಕೆ ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ ಇದು ಅಂಪಾರಿಂದ ಅಂಪಾರಿಂದ ಓಕೆ ನಂದೀಶ್ ಜನಾಡಿ ಇದ್ರು ಅವ್ರ ನಗಾಡ್ತಾ ಇದ್ದ ನಿಮ್ಮ ಹೆಸರಿಗೆ ಮೋಸ್ಟ್ಲಿ ಪರಿಚಯ ಇದ್ದಾರೆ ಇರ್ಕ ಓಕೆ ಓಕೆ ಅವ್ರ ಹತ್ರನೇ ಮಾತಾಡಿ ಹಲೋ ಗೆರೆಯ ಹಾಯ್ ಫ್ರೆಂಡ್ ಓಕೆ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಹೌದು ಸರ್ ನಿಮ್ಮ ಬೆಸ್ಟ್ ಫ್ರೆಂಡ್ ಇಲ್ಲಿ ನಮ್ಮ ಕಾರ್ಯಕ್ರಮದಾಗ ಇದ್ರ ಖುಷಿ ಆದಿತ್ತ ನಮಸ್ತೆ ಗೆಳೆಯ ತುಂಬಾ ಖುಷಿ ಆತಿ ತುಂಬಾ ಖುಷಿ ಆತಿ ಓಕೆ ಓಕೆ ಅವ್ರ ಹತ್ರ ಮಾತಾಡಿ ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಹಲೋ ಹಲೋ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮ ಕಾರ್ಯಕ್ರಮ ನೋಡಿ ನಂಗೂ ಅಷ್ಟೇ ಕಾಲ್ ಮಾಡ ತುಂಬಾ ಖುಷಿ ಆಯ್ತು ಆತ ಮಿತ್ರ ಮಾಡ್ತಾ ಇದ್ದಾನಂತೆ ಅವನು ಏನೋ ಬಿಜಿ ಆಗಿದ್ದಾನೆ ಅದಕ್ಕೂ ಆಗ್ಲಿಲ್ಲ ಅಷ್ಟೇ ಮತ್ತೊಂದು ಫ್ರೆಂಡ್ ಹಾ ನನ್ನ ಗೆಳೆಯ ಓಕೆ ಸರ್ ನಿಮ್ಮ ಫ್ರೆಂಡ್ ಬಗ್ಗೆ ಏನಾದ್ರೂ ಒಂದು ಮಾತು ಹೇಳೋದಾ ಏನು ಹೇಳಬೇಕಂತ ಪದಗಳೇ ಸಿಗ್ತಾ ಇಲ್ಲ ಪದಗಳೇ ಸಿಗ್ತಿಲ್ಲ ನಿಮ್ಗೆ ಏನೋ ಒಂದು ಪದ ಹುಡುಕಿ ಒಂದು ಹೇಳೋದಾರೆ ಯಾವ್ದಾದ್ರು ಒಂದು ಹುಡುಕಿ ಹೇಳಕ್ಕಲ್ಲ ಇಲ್ಲ ಅವ್ರು ತುಂಬಾ ಎಕ್ಸಾಂಪಲ್ ಮಾಡ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಅಷ್ಟೇ ಓಕೆ ಸರ್ ಓಕೆ ಖುಷಿ ಆಯ್ತು ಹಲೋ ಹಲೋ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಫೋನ್ ಮಾಡೋದಕ್ಕೆ ಹಲೋ ಓಕೆ ನಿಮ್ಮ ಗೆಳೆಯ ಹೌದು ಓಕೆ ರಂಜಿತ್ ಅಂಪಾರಿ ಅಂಪಾರಿ ಅಂತ ಹೇಳಿದ್ರು ಓಕೆ ಅವರಿಗೂ ಭಾರಿ ಖುಷಿ ಐತೆ ಅಂತ ಹೇಳಿದ್ರು ನಿಮ್ಮ ಬಗ್ಗೆ ಹೇಳಕ್ಕೆ ಅವ್ರು ಹೇಳ್ತಾರೆ ಪದಗಳೇ ಸಾಕಾತಿಲ್ಲ ಅಂತ ಹೇಳ್ತಾ ಇದ್ರು ಗೆಳೆಯನೂ ಹೌದು ಅಭಿಮಾನಿಯೇ ಹೌದು ಓಕೆ ಗೆಳೆಯನೂ ಹೌದು ಅಭಿಮಾನಿ ಫಸ್ಟ್ ಹೌದು ಗೆಳೆಯನ ಅಭಿಮಾನಿ ಅಭಿಮಾನಿ ನೆಕ್ಸ್ಟ್ ಗೆಳೆಯ ಓಕೆ ಹಾಗೆ ಮತ್ತೊಬ್ರು ಕಾಲರ್ ರೆಡಿ ಇದ್ರು ಪ್ರತಾಪ್ ಅಂತ ಹೇಳಿ ಅವರೊಟ್ಟಿಗೆ ಮಾತಾಡುವ ಹಲೋ ನಮಸ್ತೆ ಪ್ರತಾಪ್ ಅವರೇ ಹಲೋ 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 ಓಕೆ ಪ್ರತಾಪ್ ಅವರು ನಮಸ್ತೆ ನಮಸ್ತೆ ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ ಸರಿ ನಾವು ಬ್ರಹ್ಮೋದಿಂದ ನಾವು ಆಕ್ಚುಲಿ ಮಂಗಳೂರಲ್ಲಿ ಇರೋದು ಮಂಗಳೂರಲ್ಲಿ ಇರೋದು ಹೌದು ಓಕೆ ಕಿನಿ ಈಗ ಮಂಗಳೂರಿಂದ ಫೋನ್ ಮಾಡ್ತಾ ಇದ್ರಿ ಹೌದು ಓಕೆ ಓಕೆ ನಂದೀಶ್ ಅವರು ಇದ್ರು ಹಾ ಹೇಳಿ ಓಕೆ ಅವರು ಯಕ್ಷಗಾನ ಎಲ್ಲ ಕಂಡಿರ ನೀವು ಹಲೋ ಹಲೋ ಕೇಂದಿತ್ತ ಹೇಳಿ ಓಕೆ ಓಕೆ ಯಕ್ಷಗಾನ ಅಲ್ಲ ಅವ್ರ ಯಕ್ಷಗಾನ ಹಾಕೊಂಡಿರೇ ಕೇಂದ್ರ ಯಕ್ಷಗಾನ ನೋಡಿದ್ದೇವೆ ಓಕೆ ನೀವು ಕೂಡ ಅವರ ಅಭಿಮಾನಿ ಹಲೋ ಹಲೋ ಕೇಂತ ಇತ್ತು ಸರ್ ನನಗೆ ನಿಮ್ಮ ವಾಯ್ಸ್ ಕೇಳ್ದ ನಂದೀಶ್ ಅವರು ಅವ್ರ ಮಾತಾಡುವ ಅಂತ ಓಕೆ ಓಕೆ ಅವ್ರ ಹತ್ರನೇ ಮಾತಾಡಿ ಇಲ್ಲೇ ಇದ್ರು ಹೇಳಿ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಹಲೋ ಹಾ ಹಲೋ ಹೇಳಿ ಕೇಳ್ತಾ ಉಂಟು ನಮಸ್ತೆ ನಂದೀಶ್ ನಮಸ್ತೆ ನಮಸ್ತೆ ಸರ್ ಹಲೋ ಸರ್ ಕೇಳ್ತಾ ಇದ್ದ ಸರ್ ಅವರು ನೀವು ಮಾತಾಡಿ ಹಲೋ ನಮಸ್ತೆ ನಂದೀಶ್ ಅವರೇ ಹಾ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಕೇಳ್ತಾ ಉಂಟು ಸರ್ ನಿಮ್ಮದು ವಿಡಿಯೋಸ್ ಎಲ್ಲ ನೋಡಿದ್ದೇನೆ ಹೌದಾ ಹೌದು ತುಂಬಾ ನೋಡಿದ್ದೇನೆ ಮತ್ತೆ ನನ್ನ ಯಕ್ಷಗಾನವನ್ನು ತುಂಬಾ ನೋಡ್ತೇನೆ ಥ್ಯಾಂಕ್ ಯು ಸರ್ ನಿಮ್ಮ ಹತ್ರ ಒಂದು ಕೇಳುದು ಏನಂದ್ರೆ ಹಲೋ ಹಾ ಹೇಳಿ ಹೇಳಿ ಸರ್ ನಿಮ್ಮ ಹತ್ರ ಒಂದು ಕೇಳುದು ಏನಂತ ಹೇಳಿದ್ರೆ ಈಗ ನೀವು ಕಂಬಕ್ಕೆ ಗುದ್ದಿ ಪ್ರಚಾರಕ್ಕೆ ಬಂದಿದ್ದೀರಿ ಓಕೆ ಹೌದೌದು ನಾನು ಎಷ್ಟು ಹೇಳುದು ಅಂದ್ರೆ ಕಂಬಕ್ಕೆ ಗುದ್ದಿದ್ರೆ ಮಾತ್ರ ಮಹೇಶ್ ಆಗ್ತದವ ಅಂತ ಇಲ್ಲ ಹಾಗೆ ಹೇಳಲಿಲ್ಲ ಸರ್ ಹಾಗೆ ಹೇಳಲಿಲ್ಲ ಅಲ್ಲ ಯಾವುದು ಹಾಗೆ ಹೇಳಲಿಲ್ಲ ಅಂತ ಹೇಳ್ತಾ ಇದ್ರು ಸರ್ ಹೌದು ನಾನು ಕೇಳಿದ್ದು ಯಕ್ಷಗಾನದಲ್ಲಿ ಬೇರೆ ಬೇರೆ ಅಂಗಗಳು ಉಂಟು ಹೌದೌದು ಹೌದೌದು ಈಗ ನಿಜವಾಗಿಯೂ ಈಗ ತೆಂಕಿನಲ್ಲಿ ಮೂಲಕ ದೇವಿ ಮಾತನೆ ಬಂದದ್ದು ತೆಂಕಿನಿಂದ ಸತ್ಯ ಹೌದಲ್ವಾ ಹೌದೌದು ಬಡಗಿನಲ್ಲಿ ಅಷ್ಟು ಆ ರೀತಿಯ ಯಾವ ಒಂದು ಇದಿರಲಿ ಹಲೋ ಹಲೋ ಹೇಳಿ ಹೇಳಿ
ಈಗ ಬೆಂಕಿನಲ್ಲಿಯೂ ಕೆಲ ಕಂಬಕ್ಕೆ ಗುದ್ದು ಅಂತದ್ದೆಲ್ಲ ಈ ರೀತಿ ಇರ್ಲಿಲ್ಲ. ಆದ್ರೂ ಕೂಡ ನಾನು ಹೇಳುವಂತದ್ದು ಅದನ್ನು ಕೂಡ ಎಲ್ಲ ಅದು ರಂಗಸ್ಥಳಕ್ಕೆ ಒಳ್ಳೇದಲ್ಲ ಹಾಗೆ ಜನರು ಎಲ್ಲ ಇದು ಮಾಡಿದ್ದಾರೆ. ರಂಗಸ್ಥಳಕ್ಕೆ ನೀವು ಬೇರೆ ಎಂತ ವೇಷ ಮಾಡ್ತೀರಿ? ನಾನು ಎಲ್ಲ ತರದ ವೇಷನ ಮಾಡ್ತೇನೆ, ಬಣ್ಣದ ವೇಷ, ಲೈನಿನ ವೇಷ ಎಲ್ಲದು. ಈಗ ನಿಮ್ದು ಹೆಸರು ತಂದು ಕಟ್ಟದೆ ಮಹೇಶ್ವರ ಅಂತ ಹೇಳುದಿಲ್ಲ. ಹೌದು, ಈಗ ಏನಾದ್ರೂ ರಂಗಸ್ಥಳದಲ್ಲಿ ಹೆಚ್ಚು ಕಡಿಮೆ ಅದರದಕ್ಕೆ ಕೊನೆಯ ಹೆಚ್ಚು ಕಡಿಮೆ ಆಗುದಿಲ್ಲ ಅಂತ ನನ್ನ ಭಾವನೆ. ಆಗುದಿಲ್ಲ ನಿಮ್ಮ ಭಾವನೆ ಆದರೆ ಎಲ್ಲಿಯಾದ್ರೆ ರಂಗಸ್ಥಳದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಒಂದು ಏನೋ ರಂಗಸ್ಥಳದಲ್ಲಿ ಇತ್ತು. ಓಕೆ, ಅವರು ಮಂಗಳೂರಿಂದ ಫೋನ್ ಮಾಡಿದ್ರೆ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಇರ್ತದೆ, ಏನ್ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಹೇಳ್ತಾ ಇದ್ರು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಂತ ಅಂತೇಳಿ ಹೇಳ್ತಾ ಇದ್ರು. ಸರ್, ನಿಮ್ಮ ಮಾತು ಕೂಡ ಒಪ್ಪುವಂತದ್ದು, ಅದ್ರಲ್ಲಿ ಏನು ಬೇರೆ ತಪ್ಪಿಲ್ಲ. ನಿಮ್ಗೆ ಅನ್ಸದನ್ನ ನೀವ್ ಹೇಳ್ರಿ. ಓಕೆ, ಅವ್ರು ಹೇಳ್ತಾ ಇತ್ತು ತುಂಬಾ ಇಂಥ ಮಾತುಗಳೆಲ್ಲ ಕೂಡ ಬರ್ತಾ ಇತ್ತು, ತುಂಬಾ ಬಂದಿದೆ. ಓಕೆ, ಹಾಗೆ ಸುಮಾರು ಜನ ನಿಮ್ ಒಟ್ಟಿಗೆ ಮಾತಾಡ್ಕಂತ ವೇಟ್ ಮಾಡ್ತಾ ಇದ್ರೆ ಯಾವ್ದೇ ಕಾರಣಕ್ಕೂ ನರ್ವಸ್ ಅಂತೂ ಆಗ್ಬೇಕು. ಏನೆಲ್ಲ ಏನ್ ಹೇಳ್ರು ಕೂಡ ನಾವು ಅದನ್ನೆಲ್ಲ ಓಕೆ, ಕೆಲವ್ದು ಒಳ್ಳೇದು ಇರ್ತದೆ ಕೆಟ್ಟದ್ದು ಇರ್ತದೆ, ಎಲ್ಲದನ್ನ ತಕೊಂಡು ನಾವು ಮುಂದೆ ಹೋಗ್ತೇವೆ. ಒಳ್ಳೇದನ್ನ ತಗೊಳ್ಬೇಕು, ಕೆಟ್ಟದನ್ನ ಬದಿಗೆ ಹಾಕಿ ಬಿಡು ಅಷ್ಟೇ, ಬದಿಗೆ ಹಾಕಿರ್ಬೇಕಷ್ಟೇ. ಹಾಗೆ ವೀಕ್ಷಕರೇ, ನಂದೀಶ್ ಅವ್ರ ಜೊತೆಗೆ ನಿಮ್ಗೂ ಮಾತಾಡೋಕಂತ ಆಸೆ ಇದ್ರೆ ಕಾಲ್ ಮಾಡ್ಲಕ್ಕ ನಮ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇತ್ತು. ಹಾಗೆ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಿತಿನ್ ತೆಕ್ಕಟ್ಟೆ ಅಂತ, ತೆಕ್ಕಟ್ಟೆಯಿಂದ ಕಾಲ್ ಮಾಡ್ತಾ ಇದ್ರು. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಲೋ ಹಲೋ, ಓಕೆ, ಕೇಳ್ತೆ ಸರ್, ನಿತಿನ್ ಅವರು ತೆಕ್ಕಟ್ಟೆಯಿಂದ ಫೋನ್ ಮಾಡ್ತಾ ಇದ್ರಿ ಅಂತ ಹೇಳಿದೆ. ಹಲೋ ಸರ್, ಕೇಳ್ತಾ ಇಲ್ಲ ನಿಮ್ಗೆ ನಮ್ಮ ವಾಯ್ಸ್? ಹಲೋ, ಓಕೆ, ಇನ್ನೊಂದ್ಸಲ ಕಾಲಿಗೆ ಟ್ರೈ ಮಾಡಿ ಸರ್, ಅಂದ್ರೆ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಹಾಗೆ ನಾವು ನಿಮ್ ಜೊತೆ ಮಾತಾಡ್ತಾ ಇತ್ತು ನಿಮ್ಮ ಯಕ್ಷಗಾನದ ಬಗ್ಗೆ ಎಲ್ಲ. ಹಾಗೆ ನಿಮ್ಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಅದಕ್ಕೆ ಸುಮಾರು ಜನ ನಿಮ್ಗೆ ಅಂದ್ರೆ ಸಪೋರ್ಟ್ ಮಾಡ್ತಾರಿತ್ರ, ಅವ್ರ ಬಗ್ಗೆ ಏನಾದ್ರು ನಾನು ಕೇಳ್ತೆ. ಅದಕ್ಕೂ ಮುಂಚೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ 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 ಅಲ್ವಾ, ಹಲೋ, ತಮ್ಮ ಹೆಸರು? ನನ್ನ ಹೆಸರು ರಾಮನಾಯ್ಕ ಅಂತ. ರಾಮನಾಯ್ಕ, ಹೌದು, ಬಿಲ್ಲಾಡಿಯಿಂದ ಕಾಲ್ ಮಾಡ್ತಿರೋದು. ಓಕೆ ಓಕೆ ಸರ್, ನಂದೀಶ್ ಅವ್ರ ಹತ್ರ ಮಾತಾಡಿ. ಸರಿ. ಹಾ, ನಮಸ್ತೆ. ನಮಸ್ತೆ ನಂದೀಶ್ ಅವ್ರೆ. ನಮಸ್ತೆ. ನಾನು ನಿಮ್ಮನ್ನ ತುಂಬಾ ಸರಿ ನೋಡ್ಬೇಕಂತ ಅನ್ಕೊಂಡೆ, ನಿಮ್ಮನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು. ಹೌದಾ? ಥ್ಯಾಂಕ್ ಯು. ಹಲೋ. ಹಾ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಹಲೋ, ಓಕೆ ಸರ್, ಬೇರೆ ಏನಾದ್ರೂ ಹೇಳಲಿಕ್ಕಿತ್ತ ಸರ್ ನಿಮ್ಗೆ? ನಾ ಹೇಳಲಿಕ್ಕೇನಿಲ್ಲ, ಬಹುಶಃ ಅವ್ರು ಕಲಾವಿದೆ ಆಗಿ ಒಳ್ಳೆ ರೀತಿ ಮೈಸೂರಿನಾಗಿ ನಮ್ದು ತುಂಬಾ ಖುಷಿ ಅನಿಸ್ತಾ ಉಂಟು. ಅವರೊಂದು ಮೈಸೂರು ಪಾತ್ರ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಬಹುಶಃ ಇನ್ನು ಮುಂದಿನ ಅವರ ಭವಿಷ್ಯದಲ್ಲಿ ಇನ್ನು ಉತ್ತಮವಾದ ವೇಷ ಮಾಡಿ ದೇವರು ಒಳ್ಳೆ ರೀತಿ ಆಯುಷ್ಯ ಆರೋಗ್ಯ ಕೊಡ್ಲಿ ಎಂದು ನಮ್ಮ ಆಸೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫೋನ್ ಮಾಡಿ. ಧನ್ಯವಾದಗಳು ಸರ್, ಬಾರಿ ಖುಷಿ ಆಯ್ತು ಅವರಿಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕೆ. ಹಾಗೆ ನಾನು ನಿಮ್ಮ ಹತ್ರ ಕೇಳಿ, ಯಕ್ಷಗಾನದ ಕ್ಷೇತ್ರದ ಹಂಗೆ ನಿಮಗೆ ಸಪೋರ್ಟ್ ಮಾಡಿದವರು, ಹಾಗೆ ಹೆಲ್ಪ್ ಮಾಡಿದವರಾಗಿದ್ದರೆ ಅವ್ರ ಬಗ್ಗೆ ಏನಾದರೂ ಒಬ್ಬರಿಬ್ರು ಹೆಸರು ಹೇಳೋಕೆ ಕಷ್ಟ ಅಂದರೆ ಹೇಳ್ರಿ, ಎಲ್ಲರ ಹೆಸರು ಹೇಳ್ಕತ್ತೆ. ಇಲ್ಲಾಂದ್ರೆ ಒಬ್ಬರಿಬ್ರು ಹೆಸರು ಹೇಳ್ರಿ, ಮತ್ತೊಬ್ರು ಮತ್ತೆ ಉಳಿದವ್ರ ಹೆಸರು ಹೇಳಿದ್ರು ತಪ್ಪತ್ತೆ. ಸತ್ಯ. ಓಕೆ, ಅವ್ರ ಬಗ್ಗೆ ಯಾರ ಬಗ್ಗೆ ಏನಾದರೂ ಹೇಳೋದಾದರೆ? ಯಾರ ಬಗ್ಗೆ ಹೇಳೋದಂತ ಹೇಳಿದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹೆಚ್ಚಾಗಿ ಹೇಳಬೇಕು ಅಂತಾದರೆ ನಾನು ಹೇಳುವುದು ಅಭಿಮಾನಿಗಳಿಗೆ ಶತಕೋಟಿ ನಮನಗಳು. ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಅಭಿಮಾನಿಗಳು, ಅವರೇ ಇಷ್ಟು ಪ್ರೋತ್ಸಾಹ ನೀಡಿದ್ದು. ಮತ್ತೆ ನಾನು ಮಡಮಕ್ಕಿಯಲ್ಲಿದ್ದೆ, ಮಡಮಕ್ಕಿಯಲ್ಲಿರುವಾಗಲೂ ಹಾಗೆ ಆ ಕಡೆ ಆ ಪರಿಸರದಲ್ಲಿ ತುಂಬ ಅಭಿಮಾನಿಗಳಿದ್ರು. ಅಲ್ಲಿ ಅಭಿಮಾನಿಗಳಂತ ಹೇಳೋದಕ್ಕಿಂತ ಸ್ನೇಹಿತರಾಗಿ ನನ್ನನ್ನು ನೋಡ್ತಾ ಇದ್ರು ಮಡಮಕ್ಕಿ ಪರಿಸರದಲ್ಲಿ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಎಷ್ಟು ಮಾರಣಕಟ್ಟೆ ಮೇಳಕ್ಕೆ ಬರ್ಬೇಕಾದ್ರೆ ನನ್ನ ಕರ್ಕೊಂಡು ಬಂದವರು ಇದ್ರು, ಅವರನ್ನು ಮಾತ್ರ ನೆನಪಿಸ್ಕೊಳ್ಳೇಬೇಕು. ನನ್ನ ಗೆಳೆಯ ನಾಗೇಂದ್ರ ಗಾಣಿಗ ಬೀಜಮಕ್ಕಿ ಅಂತ. ಒಂದು ದಿನ ನಾನು ಬಿಡಾರದಲ್ಲಿದ್ದೆ, ಯಕ್ಷಗಾನಕ್ಕೆ ಹೋದಾಗ ಬಿಡಾರದಲ್ಲಿ ಇರ್ತೇವೆ. ಬಿಡಾರದಲ್ಲಿರುವಾಗ ಕಾಲ್ ಮಾಡ್ದ, ಮಾರಣಕಟ್ಟೆ ಮೇಳ ಮೂರು ಮೇಳ ಆಗ್ತಾ ಉಂಟು, ಬರ್ತೀಯಾ ಅಂತ. ಆಯ್ತು, ಬರ್ತೇನಂತ ಹೇಳಿದೆ. ಅವ ಹೇಳ್ದ, ಮತ್ತೆ ಉಮೇಶ್ ಭಾಗವತ್ರು ಅಂತ ಇದ್ದಾರೆ ನಮ್ಮ ಮಾರಣಕಟ್ಟೆ ಮೇಳದ, ಉಮೇಶ್ ಸುವರ್ಣ ಅಂತ. ಅವ್ರಿಗೆ ಹೇಳ, ಭಾಗವತ್ರಿಗೆ ಹೇಳ್ತೆ ನೀ ಬರ್ತೀಯಾ ಕೇಳ್ರ, ಅಡ್ಡಿಲ್ಲ ಬತ್ತೆ ಅಂದೆ. ಅವ ಭಾಗವತ್ರಿಗೂ ಹೇಳ್ದ, ಭಾಗವತರು ನಾನು ಕಾಲ್ ಮಾಡ್ರು. ಭಾಗವತರು ಕಾಲ್ ಮಾಡಿದಾಗ ಒಂದು ಸಾಧಾರಣ 15 ದಿನ ಅವರು ಕಾಲ್ ರಿಸೀವ್ ಮಾಡಲಿಲ್ಲ. ನಾನು ಬೆಳಗ್ಗೆ ಕಾಲ್ ರಿಸೀವ್ ಮಾಡುವುದು, ಬರ್ತೆ ಅಂತ ಹೇಳುವುದು, ಮತ್ತೆ ಕಾಲನ್ನು ಕಟ್ಟಿ ಮಾಡಿ ಇಟ್ಟು ಮಲಗುವುದು, ಹೋಗಲಿಲ್ಲ. ಹಾಗೆ ಹಾಗೆ ಮಾಡ್ತಾ ಒಂದು ದಿನ ಅಲ್ಲಿಗೆ ಹೋದೆ.
ಭಾಗವತರು ಉಮೇಶ್ ಭಾಗವತರು ಕರ್ಕೊಂಡು ಹೋದ್ರು, ನಾಗೇಂದ್ರ ಮತ್ತೆ ಉಮೇಶ್ ಭಾಗವತರು ಮತ್ತೆ ಬಿಜ್ರಿ ಜೈರಾಮ್ ಶೆಟ್ರು ಅಂತ ನಮ್ಮ ಈಗ ಮೇಳದ ಮ್ಯಾನೇಜರ್, ಮೂರು ಜನ ಕರ್ಕೊಂಡು ಹೋದ್ರು, ಎಗ್ರಿಮೆಂಟ್ ಎಲ್ಲ ಮಾಡಿಸಿದ್ರು, ಸಂತೋಷ ಆಯ್ತು. ಅದ್ರ ಮೇಲೆ ಮರಣಕಟ್ಟೆ ಮೇಳದಲ್ಲಿ ಇಷ್ಟು ಹೆಸರು ಬಂತು. ಈಗಲೂ ಕೂಡ ಅಲ್ಲಿ ಮರಣಕಟ್ಟೆ ಮೇಳದಲ್ಲಿ ಇದ್ರು. ಹೌದು. ಓಕೆ, ಈಗ ಒಂದೇ ಲಾಕ್ಡೌನ್ ಇದೆಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಿಮ್ಗೆ ಯಕ್ಷಗಾನ ಅಂದ್ರೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಇರ್ತಿತ್ತು, ಆದ್ರೆ ಈಗ ಸ್ವಲ್ಪ ಕಡಿಮೆ ಆಯ್ತು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ರ, ನಿತೇಶ್ ಅಂತ ಹೇಳಿ ಬೈಂದೂರಿಂದ ಫೋನ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡುವಾ. ಹಲೋ, ನಮಸ್ತೆ ನಿತೇಶ್ ಅವರೇ. ಹಲೋ 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 ನಿತೇಶ್ ಅವರು ಹೇಳಿ. ಓಕೆ ಸರ್, ಕಾರ್ಯಕ್ರಮದಾಗೆ ನಂದೀಶ್ ಅವರು ಇದ್ರು, ಕಾರ್ಯಕ್ರಮ ಕಾಣ್ತಾ ಇದ್ರಾ? ಮಾತಾಡಿ ಅಂತ ಹೇಳಿದೆ. ನಿಮ್ಮೆಲ್ಲರ ಅಭಿಮಾನ ಹೀಗೆ ಇರ್ಬೇಕು ಅಭಿಮಾನಿಗಳು. ಓಕೆ, ಇಷ್ಟೊತ್ತು ನಿಮ್ಮ ಹತ್ರ ಒಂದು ಡೈಲಾಗ್ ಕೇಳ್ಕೊಂಡಲ್ಲಿ ಆಗಲಿಂದ ನಾನು ವೇಟ್ ಮಾಡ್ತಾ ಇದ್ದೆ. ಹಾಗೆ ಒಂದೊಂದು ಕಾಲ್ ಬರ್ತಾ ಇತ್ತು. ಒಂದೀಗ ಯಾಕಂದ್ರೆ ಯಕ್ಷಗಾನ ಡೈಲಾಗ್ ಹೇಳ್ತದೆ, ಯಾವ ಡೈಲಾಗ್ ಹೇಳ್ತೀರಿ? ಯಕ್ಷಗಾನ ಡೈಲಾಗ್ ಹೇಳೋದು ಕಷ್ಟ ಅಂದ್ರೆ ಅಲ್ಲಿ ಹೇಳದಾಗಿಲ್ಲ ಬರುವುದಿಲ್ಲ, ಅಲ್ಲಿ ರಂಗಸ್ಥಳದಲ್ಲಿ ಮಾತು ಸ್ವರ ಬರ್ತದೆ. ಇಲ್ಲಿ ನಮ್ಗೆ ಇದ್ರೆಲ್ಲ ಪ್ರೇಕ್ಷಕರು ಇರ್ತಾರಲ್ಲ, ತನ್ನಿಂದಾನೇ ನಮ್ಮ ಸ್ವರವು ತಕ್ಕಂತೆ ಬದಲಾಗ್ತದೆ, ಆದ್ರೆ ಇಲ್ಲಿ ಆಗುದಿಲ್ಲ. ಆದ್ರೂ ಒಂದ್ ಪ್ರಯತ್ನ ಮಾಡ್ತೇವೆ. ನಿಮ್ಮ ಎದುರುಗಡೆಗೆ ವೀಕ್ಷಕರು ಪ್ರೇಕ್ಷಕರು ಎಲ್ಲ ಇದ್ರು ಅಂತ ತಿಳ್ಕೊಂಡು ಒಂದ್ ಡೈಲಾಗ್ ಹೇಳಿ. ಎಂತಹ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ, ತಾಯಿಯ ಧ್ವನಿಯನ್ನು ಕೇಳಿದ ತಕ್ಷಣವೇ ಓಡೋಡಿ ಬಂದೆ. ಓಡಿ ಬಂದು ನೋಡ್ತಾ ಇದ್ದೇನೆ, ಬಂದಿರುವಂಥ ಮಗ ಮೈಶಾಖ್ಯನನ್ನು ಕಂಡಾಕ್ಷಣ ಅಪ್ಪಿ ಮುದ್ದಾಡಬೇಕಾಗಿತ್ತು. ಆದರೆ ಮಾತೆ ಮಾತ್ರ ಹಾಗಿಲ್ಲ, ಧಾರಿಣಿಯ ಮೇಲೆ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಅಷ್ಟು ಮಾತ್ರವೇ ಅಲ್ಲವೇ ಅಲ್ಲ ಎಂದು ನಗುತ್ತಾ ನನ್ನನ್ನು ಆರಿಸಿಕೊಳ್ತಾ ಇದ್ದಂಥ ನನ್ನ ತಾಯಿ ಈ ದಿನ ಕಣ್ಣೀರಿನಿಂದ ನನ್ನನ್ನು ಕರೆಸಿಕೊಳ್ತಾ ಇದ್ದಾಳೆ ಅಂತಾದರೆ ಇಲ್ಲಿ ಏನೋ ಒಂದು ಗುಟ್ಟುಂಟು. ಅಷ್ಟು ಮಾತ್ರವೇ ಅಲ್ಲವೇ ಅಲ್ಲ, ತಾಯಿಯನ್ನು ಸರಿಯಾಗಿ ಒಮ್ಮೆ ನೋಡಿದ್ದೆ ಹೋದಂತಾದರೆ ಬಿಳಿ ವಸನವನ್ನು ತೊಟ್ಟಿದ್ದಾಳೆ, ಕೈಯಲ್ಲಿ ಕೈಬಳೆ ಇಲ್ಲ, ಕಾಲಿನಲ್ಲಿ ಕಾಲುಂಗುರ ಇಲ್ಲ, ಕತ್ತಿನಲ್ಲಿ ಮಾಂಗಲ್ಯ ಸರ ಎನ್ನುವುದು ಕಾಣಿಸ್ತಾ ಇಲ್ಲ. ಹೀಗೆಲ್ಲ ಆಗ್ತದೆ ಅಂತಾದರೆ ಇದಕ್ಕೆಲ್ಲ ಕಾರಣ ಯಾರಿರಬಹುದು? ಒಳ್ಳೆಯದು, ಒಳ್ಳೆಯಾಯ್ತು ಸರ್. ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಲಾಸ್ಟ್ ಕಾಲರ್, ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಮ್ಮ, ಇದು ನಂದೀಶ್ ಕುಮಾರ್ ಇದಾರ? ಹೌದು ಸರ್. ನಿಮ್ ಹೆಸರು ಗೊತ್ತಾ ಇಲ್ಲ? ನನ್ನ ಹೆಸರು ಸದಾಶಿವ ಮೇನಂತ, ಭಾಗವತ್. ಭಾಗವತ್ ನಮಸ್ತೆ. ನಮಸ್ಕಾರ, ಸಾಪ್ ಆಯ್ತು, ಒಳ್ಳೆ ಪ್ರೋಗ್ರಾಮ್ ಒಳ್ಳೆದಾಯ್ತು. ನೀವು ಕಾಲ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಹೌದು, ಹಂಗಾರೆ ನಮ್ ನಂದೀಶ್ರ ಇದ್ರಲ್ಲ, ಹಂಗಾರ ಮಾತಾಡೋದು, ಹಂಗಾರೆ ಟೈಮ್ ಇಲ್ಲ ಅಂದ್ರೆ ಕೊಡಿ ಕೊಡಿ, ಒಂಚೂರು ಒಂದ್ ಗಳಿಗೆ ಕೊಡಿ ಅಂದ್ರೆ. ನಮ್ಮ ಮಂದರ್ತಿ ಮೇಳದ ಭಾಗವತರು, ಮಂದರ್ತಿ ಮೇಳದ ಭಾಗವತರು, ಪ್ರಧಾನ ಭಾಗವತರು. ಆಯ್ತು, ಚೆನ್ನಾಗಿರ್ತದೆ. ಈಗ ಎಲ್ಲ ಮಹಿಷಾಸುರನ ಇದ್ರಲ್ಲಿ ಬಾರಿ ಹೆಸರು ಮಾಡ್ತಾ ಇದ್ರಿ. ಇದು ಒಂದು ಟ್ರಿಪ್ ಹೆಸರಾಯ್ತು, ಇನ್ನೊಂದು ಟ್ರಿಪ್ ಈಗ ಬಡಗ ತಿಟ್ಟಿದೊಂದು ಮಹಿಷಾಸುರ ವೇಷ ಮಾಡಿ. ಅದು ತುಂಬಾ ಜನ ಹೇಳಿದ್ರು, ಅದು ಪ್ರಯತ್ನ ಮಾಡ್ತಾ ಇದ್ದೆ. ಒಂದ್ಸತಿ ಬಡಗ ತಿಟ್ಟಿದ, ಫುಲ್ ಬಡಗ ತಿಟ್ಟಿದ್ರಲ್ಲ, ಮಂಡಿ ಹಾಕುದು ಮಹಿಷಾಸುರ ಮಂಡಿ ಹಾಕುದು, ಹಿಂಗೆಲ್ಲ ಮಾಡಿ ಒಂದು ರೈಸಿ ಕೊಡಿಗಮ್ಮ. ಅಡ್ಡಿಲ್ಲ, ಖಂಡಿತ. ಆಯ್ತು, ಯಾಕಂದ್ರೆ ನೀವು ಇನ್ನು ಯುವಕರಷ್ಟೇ, ನಿಮ್ಗೆ ತುಂಬಾ ಇನ್ನು ಕಲಾಸೆ ತುಂಬಾ ವರ್ಷ ಇತ್ತು. ಹೌದೌದು, ಹಂಗಾಗಿ ಒಂದ್ ಅದೊಂದು ರೆಕಾರ್ಡ್ ಮಾಡಿಬಿಡಿ. ಅಡ್ಡಿಲ್ಲ ಅಡ್ಡಿಲ್ಲ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಅಡ್ಡಿಲ್ಲ, ಖಂಡಿತ. ಓಕೆ, ಲಾಸ್ಟ್ ಕಾಲರ್, ಅವ್ರು ಮಂದಾರ್ತಿ ಮಾಡಿದ ಭಾಗವತರು ಕಾಲ್ ಮಾಡಿದ್ರು. ಓಕೆ, ಅವ್ರ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ ಅಂತ ಹೇಳ್ತಾ ಇದ್ರೆ. ಹಾಗೆ ನೀವು ಇಷ್ಟು ಪಾತ್ರ ಮಾಡಿದ್ರಲ್ಲ, ಅಂದ್ರೆ ಯಾವ್ದೆಲ್ಲ ಪಾತ್ರ ಮಾಡಿದ್ರು ಮಹಿಷಾಸುರನ ಬಿಟ್ಟು ಬೇರೆ ಯಾವ್ದು? ಮಹಿಷಾಸುರನ ಬಿಟ್ಟು ಅಂತ ಹೇಳಿದ್ರೆ ಬಣ್ಣದ ವೇಷ ಲೈನ್ ಅಲ್ಲಿ ಯಾವ ಒಂದು ಒಂದು ಸಾಲ ಅಂತ ಉಂಟು ಇರ್ತದೆ ಬಣ್ಣದ ವೇಷಕ್ಕೆ, ಆ ಸಾಲಿನ ಎಲ್ಲ ವೇಷಗಳು ಮಾಡಲೇಬೇಕು. ರಕ್ಕಸ್ ಇರ್ಬೋದು, ರಕ್ಕಸ್ ಇರ್ಬೋದು, ಹಾಗೆ ತುಂಬಾ ವೇಷ ಇರ್ತದೆ ಅದೇ ಸಾಲಿನದ್ದು. ಮತ್ತೆ ಇಲ್ಲಿ ಬಂದಾಗ ಅವಕಾಶ ಸಿಕ್ಕಿದೆ ಕೆಲವೊಂದು ವೇಷಕ್ಕೆ. ಇಲ್ಲಿ ಬರುವುದಕ್ಕೆ ಮುಂಚೆ ನಾನು ಬಣ್ಣದ ವೇಷದಲ್ಲಿ ಇರಲಿಲ್ಲ, ಹೀಗೆ ಪುಂಡು ವೇಷ ಮಾಡ್ತಾ ಇದ್ದೆ ಮಡಮಕ್ಕಿ ಮೇಳದಲ್ಲಿ. ಅಲ್ಲಿರುವಾಗ ಎಲ್ಲ ವೇಷಗಳ ಅವಕಾಶ ಸಿಕ್ಕಿದೆ.
ಕೃಷ್ಣ ಆಗಿರ್ಬೋದು ಅಥವಾ ಬಲರಾಮ ಆಗಿರ್ಬೋದು ಅಥವಾ ಮಹಿಂದ ದೇವಿದ ಹಾಗೆ ತುಂಬಾ ವೇಷಗಳು, ಕಿರೀಟ ವೇಷ, ಕ್ಯಾದ್ಗಿನ ಮಲ್ಲಿ ವೇಷ, ಎಲ್ಲ ವೇಷ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ, ಕಲ್ತಿದ್ದೆ ಅಲ್ಲಿ. ಓಕೆ, ಹಾಗೆ ನಮಗೆ ಕಾರ್ಯಕ್ರಮದ ಕೊನೆ ಹಂತದಂಗಿತ್ತು, ಅಂದ್ರೆ ಟೈಮ್ ಆದ್ದೇ ಗೊತ್ತಾಯಿಲ್ಲ ನಿಮ್ಮೊಟ್ಟಿಗೆ ಮಾತಾಡ್ತಾ ಹಂಗೆ ಸುಮಾರು ಜನ ಕಾಲರ್ಸ್ ಇದ್ರು. ಹಾಗೆ ಕೊನೆಯದಾಗಿ ನೀವೇನಾದ್ರೂ ಯಾರಿಗಾದ್ರೂ ಥ್ಯಾಂಕ್ಸ್ ಎಂತದಾದ್ರು ಹೇಳುದಾದ್ರೆ, ಹಾಗೆ ಮತ್ತೆ ನಿಮ್ಮ ಗುರಿ ಬಗ್ಗೆ ಒಂದು ನಾನು ಕೇಳ್ಬೇಕು, ಅದ್ರ ಬಗ್ಗೆ ಹೇಳುದಾದ್ರೆ ಎಂತ ಹೇಳ್ತಾರೆ? ಕೊನೆಯದಾಗಿ ಹೇಳುದಂದ್ರೆ, ತುಂಬಾ ಜನರಲ್ಲಿ ಒಂದು ಪ್ರಶ್ನೆ ಉಂಟು, ನಾನು ತಲೆಯನ್ನ ಕಂಬಕ್ಕೆ ಗುತ್ತೇನೆ, ತಲೆಗೆ ಪೆಟ್ಟಾಗುವುದಿಲ್ವಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ರು, ಅದ್ರ ಬಗ್ಗೆ ವಿರೋಧನ ಮಾಡಿದ್ರು. ಆದ್ರೆ ನಾನು ಎಲ್ಲರಿಗೂ ಹೇಳೋದು ಹೀಗೆ, ನಾನು ಸಾಧಾರಣ ಈಗ 2 ವರ್ಷ ಆಯ್ತು, ಇದಕ್ಕೂ ಮುಂಚೆ ಮಡಮಕ್ಕಿ ಮೇಳದಲ್ಲಿ ಇರುವಾಗ್ಲೂ ಅದನ್ನು ಪ್ರಾರಂಭ ಮಾಡಿದ್ದೆ. ಆವಾಗಿನಿಂದ ಇವಾಗಿನವರೆಗೂ ಈ ಮೇಳ ಯಾವತ್ತು ಕೈದಾಗಿದೆಯೋ, ಲಾಸ್ಟ್ ಆಟನು ನಮ್ದು ದೇಹಮಾತ್ಮೆಯೇ, ಅವತ್ತು ಕೂಡ ಗುದ್ದಿದ್ದೆ. ಅವತ್ತಿಂದ ಇವತ್ತಿನವರೆಗೂ ಒಂದು ಸಣ್ಣ ನೋವು ಸರ ನನ್ಗೆ ತಲೆಗೆ ಆಗ್ಲಿಲ್ಲ, ಇದುವರೆಗೂ ಆಗ್ಲಿಲ್ಲ, ಇನ್ನು ಮುಂದೆ ಆಗುವುದಿಲ್ಲ, ಆಗುವ ಹಾಗೆ ಮಾಡ್ಕೊಳ್ಳುವುದು ಇಲ್ಲ. ಹಾಗಾಗಿ ಎಲ್ಲರಲ್ಲಿ ಹೇಳುವುದು ಹೀಗೆ, ನನ್ನ ತಲೆಗೆ ಉತ್ಕೊಳ್ಳುವುದಿಂದ ನನಗೆ ಏನೂ ಸಮಸ್ಯೆ ಆಗುವುದಿಲ್ಲ. ಇದು ತುಂಬಾ ಜನ ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಉತ್ತರ ಹೀಗೆ ಹೇಳಿದ್ದ. ಮತ್ತೆ ಮುಂದಿನ ಗುರಿ ಅಂತ ಹೇಳಿದ್ರೆ ಹೀಗೆ ಯಕ್ಷಗಾನದಲ್ಲೇ ಮುಂದುವರಿಬೇಕು. ಖಂಡಿತ, ನಾನು ಒಂದ್ ಮಾತು ಕೇಳಿದೆ, ನಂದೀಶ್ ಅವ್ರದ್ದು ಯಕ್ಷಗಾನ ಇತ್ತಂತೇಳಿ ಹೇಳಿದ್ರೆ ಎಲ್ಲರೂ ಅಲ್ಲಿ ಸೇರ್ಕಂತರು, ಅಂದ್ರೆ ಅಷ್ಟು ಜನ ಅಭಿಮಾನಿಗಳಿದ್ರಲ್ಲ. ಹಾಗೆ ನೀವು ಕೂಡ ಇನ್ ಮುಂದೆ ಯಕ್ಷಗಾನದಲ್ಲೋ ಇನ್ನಷ್ಟು ಸಾಧನೆ ಮಾಡಿ, ಇನ್ನಷ್ಟು ಎತ್ತರಕ್ಕೆ ಬೆಳಿ. ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಎತ್ತರಕ್ಕೆ ಬೆಳೆದವರು ಅಂದ್ರೆ ನೀವೇ ಅಂತ ಹೇಳಕ್ ಅಂದ್ರೆ ನೀವೊಂದು ಎಕ್ಸಾಂಪಲ್ ಕೊಡ್ಲಕ್ಕ ಬೇರೆಯವರಿಗೆ. ಹಾಗೆ ನಮ್ಮ ವಾಹಿನಿ ಮೂಲಕ ನಾವು ಕೂಡ ನಿಮ್ಗೆ ವಿಶ್ ಮಾಡ್ತಾ ಇತ್ತು, ಆದಷ್ಟು ಬೇಗ ನಿಮ್ಮ ಕನಸು ಏನೆಲ್ಲ ಇತ್ತು ಅದೆಲ್ಲ ಈಡೇರ್ಲಿ ಅಂತ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಮ್ಗೂ ಕೂಡ ತುಂಬಾ ಖುಷಿ ಆಯ್ತು, ಹಾಗೆ ನಿಮ್ಮ ಅಭಿಮಾನಿಗಳಿಗೂ ಕೂಡ ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ಹೇಳುದೇ, ಅಭಿಮಾನಿ ದೇವರುಗಳೆಲ್ಲರಿಗೂ ಶತಕೋಟಿ ನಮನ. ಓಕೆ ಓಕೆ, ತುಂಬಾ ಒಳ್ಳೆ ಮಾತಾಡಿದ್ರಿ, ತುಂಬಾ ಸಿಂಪಲ್ ಆಗಿ, ಸೈಲೆಂಟ್ ಆಗಿ, ಅಂದ್ರೆ ಸೈಲೆಂಟ್ ಹುಡುಗ ಸಿಂಪಲ್ ಆಗಿ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ಹಾಗೆ ವೀಕ್ಷಕರೇ, ಇಷ್ಟೊತ್ತಿಗೆ ನೀವು ಕಾಣ್ತಾ ಇದ್ರಿ ಹೊಯ್ ಮಾತಾಡಲೆ ಕಾರ್ಯಕ್ರಮ. ಕಾರ್ಯಕ್ರಮ ಮುಗಿಸು ಹೊತ್ತೈತೆ, ಹಾಗೆ ಮುಂದಿನ ವಾರ ಕೂಡ ಇನ್ನೊಬ್ಬರು ನಮ್ಮ ಕುಂದಾಪುರದ ಪ್ರತಿಭೆಗಳನ್ನ ನಾವು ನಿಮ್ಗೆ ಪರಿಚಯ ಮಾಡುತ್ತೆ. ಅಲ್ಲಿವರೆಗೂ ನೀವೆಂತ ಮಾಡ್ಕ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾ ಐಕಣಿ ದೈಜ್ವರ್ಟ್ 24/7.